श्रीगुरुभ्यो नमः हरिः ओम्। योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्न अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम्। धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम्। चित्रैः पदैश्च गम्भीरैः वाक्यैर्मानैरखण्डितैः गुरुभावं व्यञ्जयन्ती भाति श्रीजयतीर्थवाक्। नौमिन्याय सुधादिकृज्जयमुनीन् श्रीपादराट् सन्मणीन् व्यासार्यान् विविधागमाब्धिविहरान् श्रीवादिराजानपि वन्देऽहं सवरान् रघूत्तमगुरून् वैदग्ध्यवारां निधीन् श्रीसत्यव्रतराघवेन्द्रमुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्याय सुधारतान् शास्त्रेषु पारदृश्वानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे। विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम्। आपादमौलिपर्यन्तं गुरूणामाकृतिं स्मरेत्तेन विघ्नाः प्रणश्यन्ति सिध्यन्ति च मनोरथाः। बुधैरपि सुदुर्बोधे ग्रन्थे यन्मम साहसं तत्पारयन्तु निपुणाः गुरुपादरजःकणाः। श्रीगुरुभ्यो नमः हरिः ओम्। मार्गशीर्षमास बहळ ಪವಿತ್ರವಾದಂತಹ ಮಾಸ, ಗೀತಾ ಜಯಂತಿ, ಮಾರ್ಗಶೀರ್ಷ ಶುದ್ಧ ಏಕಾದಶಿ, ಗೀತಾ ಜಯಂತಿ ಎಂಬುದಾಗಿ ನಾವೆಲ್ಲರೂ ಭಕ್ತಿಯಿಂದ ಶ್ರದ್ಧೆಯಿಂದ ಆಚರಣೆ ಮಾಡ್ತೇವೆ. ಅದು ಗೀತಾ ಜಯಂತಿ ಮಾತ್ರ ಅಲ್ಲ, ತತ್ವಜ್ಞಾನದ ಜಯಂತಿ. ಸಮಗ್ರ ಜಗತ್ತಿಗೆ ಶ್ರೀಕೃಷ್ಣ ಪರಮಾತ್ಮ ತತ್ವಜ್ಞಾನವನ್ನು ಉಪದೇಶ ಮಾಡಿದಂತಹ ಪರಮ ಮಂಗಲಮಯವಾದಂತಹ ದಿನ. ಆ ಗೀತಾ ಜಯಂತಿಯ ನಿಮಿತ್ತವಾಗಿ ನಡೀತಾ ಇರುವಂತಹ ಈ ಮಂಗಲಮಯವಾದ ಪವಿತ್ರತಮವಾದಂತಹ ಜ್ಞಾನ ಯಜ್ಞದಲ್ಲಿ ನನ್ನದೊಂದು ಅಧ್ಯಾಯದ ಈ ದ್ರವ್ಯವನ್ನು ಸಮಿತ್ತನ್ನು ಸಮರ್ಪಣೆ ಮಾಡುವ ಉದ್ದೇಶದಿಂದ ನನಗೆ ತಿಳಿದ ಒಂದೆರಡು ಮಾತುಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನವನ್ನು ಮಾಡ್ತೇನೆ. 14ನೆಯ ಅಧ್ಯಾಯ ಬಹಳ ಮಹತ್ವದ ಅಧ್ಯಾಯ, ಬಹಳ ಸುಂದರವಾದ ಅಧ್ಯಾಯ. ಅನೇಕ ಮಹತ್ವದ ವಿಷಯಗಳನ್ನು ತಿಳಿಸಿಕೊಡುವಂತಹ ಒಂದು ಅಧ್ಯಾಯ. ಶ್ರೀಕೃಷ್ಣ ಪರಮಾತ್ಮ ಈ ಅಧ್ಯಾಯದಲ್ಲಿ ಪ್ರಧಾನವಾಗಿ ಹೇಳ್ತಾ ಇರುವ ವಿಷಯ, ಸಂಸಾರ ಅಂತ ನಾವು ಯಾವುದನ್ನು ತಿಳಿತೇವೆ, ಸಂಸಾರದಲ್ಲಿ ನಾನಿದ್ದೇನೆ, ನಾನು ಬದ್ಧನಾಗಿದ್ದೇನೆ, ನನಗೆ ದುಃಖ ಇದೆ ಇತ್ಯಾದಿ ನಾನಾ ವಿಧವಾದಂತಹ ಈ ಏನು ಬಂಧನ ಇದೆ, ಈ ಬಂಧನ ಬಂದದ್ದು ಯಾವುದರಿಂದ, ಯಾಕೆ ಈ ಬಂಧನ ನಮಗೆ ಬಂತು ಅನ್ನುವುದನ್ನು ತಿಳಿಸುವುದಕ್ಕಾಗಿ ಈ ಅಧ್ಯಾಯ ಪ್ರಧಾನವಾಗಿ ಹೊರಟಿದೆ. ಟೀಕಾಕೃತ್ಪಾದರೂ ಒಂದು ಸುಂದರವಾದ ಮಾತನ್ನು ಹೇಳ್ತಾರೆ, ರಾಘವೇಂದ್ರ ಸ್ವಾಮಿಗಳು ಕೂಡ ಅದನ್ನು ಗೀತಾ ವಿವೃತಿಯಲ್ಲಿ ಉದಾಹರಿಸ್ತಾರೆ. ಯೋಹಿ ಬದ್ಧೋಸ್ಮಿ ಇತಿ ಜಾನಾತಿ ಸಏವ ತನ್ನಿವೃತ್ತಿ ಸಾಧನಂ ವಿಜಿಜ್ಞಾಸ್ಯ ಜ್ಞಾತ್ವಾ ಅನುತಿಷ್ಠತಿ. ಮನುಷ್ಯ ಯಾರು ನಾನು ಬಂಧನದಲ್ಲಿದ್ದೇನೆ ಅಂತ ಅಂದುಕೊಳ್ತಾನೆ, ಅವನು ಆ ಬಂಧನದಿಂದ ಹೊರಗೆ ಬರಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಆ ಬಂಧನದಿಂದ ಹೊರಗೆ ಬರೋದಕ್ಕೆ ಏನು ದಾರಿ, ಏನು ಉಪಾಯಗಳು ಅನ್ನುವುದನ್ನು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ತಿಳಿದುಕೊಂಡು ಆಮೇಲೆ ಆ ಉಪಾಯಗಳ ಅನುಷ್ಠಾನವನ್ನು ಮಾಡಿ ಅವುಗಳನ್ನು ಮಾಡಿ ಬಂಧನದಿಂದ ಹೊರಗೆ ಬರೋದಕ್ಕೆ ಪ್ರಯತ್ನ ಮಾಡ್ತಾನೆ. ಬಂಧನದಲ್ಲಿದ್ದೇನೆ ಅಂತೇ ತಿಳಿಯದೇ ಇದ್ದ ವ್ಯಕ್ತಿ ಅವನು ಬಂಧನದಿಂದ ಹೊರಗೆ ಬರಬೇಕು ಅಂತ ಅಂದುಕೊಳ್ಳೋದಿಲ್ಲ. ಅವನು ಯಾಕಂದುಕೊಳ್ತಾನೆ?
ನಾವು ನೀವೆಲ್ಲ ಈಗ ಆರಾಮಾಗಿ ಇದ್ದೇವೆ. ಏನೋ ಉಪನ್ಯಾಸ ಮಾಡಬೇಕಾದರೆ, ಗ್ರಂಥಗಳನ್ನು ಓದಬೇಕಾದರೆ, ಪ್ರವಚನ ಮಾಡಬೇಕಾದರೆ, ಪಾಠ ಹೇಳಬೇಕಾದರೆ, ಪುರಾಣ ಹೇಳಬೇಕಾದರೆ ಅಂತೇವೆ, ಸಂಸಾರ ಎಂಬ ಬಂಧನದಲ್ಲಿ ಇದ್ದೇವೆ ಅಂತ ನಾವು ಹೇಳಿಕೊಳ್ತೇವೆ. ಅಥವಾ ಜೀವನದಲ್ಲಿ ಏನೋ ತುಂಬ ಕಷ್ಟದ ಸ್ಥಿತಿಯಲ್ಲಿ ಇದ್ದಾಗ, ನಾವು ಅಂದುಕೊಂಡದ್ದು ಏನೂ ಆಗದೇ ಇದ್ದಾಗ, ಅಂಥ ಸಂದರ್ಭದಲ್ಲಿ ಸಾಕಪ್ಪ ಈ ಸಂಸಾರ ಅಂತ ಅನಿಸುತ್ತೆ. ಆದರೆ ಪ್ರಾಯ ಉಳಿದ ಹೊತ್ತಿಗೆ ಸಾಕಪ್ಪ ಈ ಸಂಸಾರ ಅಂತ ನಮಗೆ ಅನಿಸೋದೇ ಇಲ್ಲ. ಯಾಕೆ ಅಂದರೆ ನಾವು ಆ ಹೊತ್ತಿನಲ್ಲಿ ನಾನು ಬಂಧನದಲ್ಲಿದ್ದೇನೆ ಅಂತನ್ನುವ ಭಾವನೆಯೇ ನನಗಿಲ್ಲ, ಆ ಅನುಭವನೇ ನನಗೆ ಬರ್ತಾ ಇಲ್ಲ, ಆ ಫೀಲಿಂಗಲ್ಲೇ ನಾನಿಲ್ಲ, ನಾನು ಆರಾಮಾಗಿದ್ದೇನಲ್ಲ ಅಂತ ನನಗನಿಸುತ್ತೆ. ಹಾಗಾಗಿ ನಮಗಿರುವ ದೊಡ್ಡ ಸಮಸ್ಯೆ ಏನು ಅಂದರೆ ಬಂಧನದಿಂದ ಹೊರಗೆ ಬರಬೇಕು ಅನ್ನುವುದೊಂದು ದೊಡ್ಡದು. ಹೇಗೋ ಅದಕ್ಕಿಂತಲೂ ಒಂದು ಅರ್ಥದಲ್ಲಿ ದೊಡ್ಡದು ಮೊದಲು ನಾವು ಬಂಧನದಲ್ಲಿದ್ದೇವೆ ಅಂತನ್ನುವ ಎಚ್ಚರಿಕೆ ನಮಗೆ ಬರಬೇಕು. ನಾನೇಕೆ ಬಂಧನದಲ್ಲಿದ್ದೇನೆ, ನನಗ್ಯಾಕೆ ಈ ಬಂಧನ ಬಂತು, ಈ ಬಂಧನ ಬರೋದಕ್ಕೆ ಏನು ಕಾರಣ, ಇದು ನಾವು ತಿಳಿಯದ ಹೊರತು, ಇದರ ತಿಳುವಳಿಕೆ ನಮಗೆ ಪೂರ್ಣವಾಗಿ ಬರದ ಹೊರತು ನಾವು ಆ ಬಂಧನದಿಂದ ಹೊರಗೆ ಬರೋದಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಕೃಷ್ಣ ಪರಮಾತ್ಮ ಈ ಅಧ್ಯಾಯದಲ್ಲಿ ಬಂಧನ ಅಂದರೆ ಏನು, ಹೇಗೆ ಬಂತು, ಯಾರು ನಮಗೆ ಈ ಬಂಧನವನ್ನು ಕೊಟ್ಟದ್ದು, ಅದನ್ನು ದಾಟುವ ಬಗೆ ಹೇಗೆ, ಎಲ್ಲ ಅಂಶಗಳನ್ನು ಈ ಅಧ್ಯಾಯದಲ್ಲಿ ತಿಳಿಸಿಕೊಡ್ತಾನೆ. ಇಲ್ಲಿ ಬರುವ ವಿಷಯಗಳು ಕೆಲವು ಬೇರೆ ಅಧ್ಯಾಯಗಳಲ್ಲೂ ಸಂಗ್ರಹವಾಗಿ ಸಂಕ್ಷೇಪದಿಂದ ಬಂದಿದೆ, ಅದನ್ನು ಇಲ್ಲಿ ವಿವರ ಮಾಡ್ತಾರೆ. ಇಲ್ಲಿ ಬಂದ ಕೆಲವು ಅಂಶಗಳು ಮತ್ತೆ ಮುಂದಿನ ಅಧ್ಯಾಯಗಳಲ್ಲಿ ಮತ್ತೆ ವಿವರ ಮಾಡ್ತಾರೆ. ಅಂತೂ ಇಲ್ಲಿ ಪ್ರಧಾನವಾಗಿ ಈ ಬಂಧನದ ಬಗ್ಗೆ ಹೆಚ್ಚು ತಿಳಿಸಿಕೊಡುವ ವಿಷಯಗಳನ್ನು ಅರ್ಜುನನಿಗೆ ಕೃಷ್ಣ ಪರಮಾತ್ಮ ತಿಳಿಸಿಕೊಡ್ತಾ ಇದ್ದಾನೆ. ಪ್ರಾರಂಭದ ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಪರಂಭೂಯ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ ಯಜ್ಞಾತ್ವಾ ಮುನಯಃ ಸರ್ವೇ ಪರಾಂ ಸಿದ್ಧಿಮಿತೋ ಗತಃ. ಅರ್ಜುನ, ನಾನು ನಿನಗೆ ತತ್ವೋಪದೇಶವನ್ನು ಮಾಡ್ತೇನೆ, ಜ್ಞಾನಾನಾಂ ಜ್ಞಾನಮುತ್ತಮಂ, ನೀನು ತಿಳಿಯಬೇಕಾದ ಏನೆಲ್ಲ ವಿಷಯಗಳಿದೆಯೋ ಅದೆಲ್ಲದಕ್ಕಿಂತಲೂ ಉತ್ತಮವಾದಂತಹ ತತ್ವಜ್ಞಾನದ ಉಪದೇಶವನ್ನು ನಾನು ಮಾಡ್ತೇನೆ. ನಾನು ಹೇಳಿದ ಈ ಮಾತನ್ನು, ನಾನು ಹೇಳಿದ್ದನ್ನು ನೀನು ತಿಳಿದು ಅದರ ಅನುಷ್ಠಾನವನ್ನು ಮಾಡಿದ್ದೇ ಆದರೆ ನನ್ನ ಲೋಕವನ್ನು ನೀನು ಹೊಂದುತ್ತೀಯ, ಮತ್ತೆ ಎಂದಿಗೂ ನಿನಗೆ ಜನ್ಮ ಬರೋದಿಲ್ಲ, ಈ ಹುಟ್ಟು ಸಾವುಗಳ ಚಕ್ರದಲ್ಲಿ ನೀನು ಬೀಳೋದಿಲ್ಲ. ಮತ್ತೊಂದು ಮಾತನ್ನು ಕೃಷ್ಣ ಪರಮಾತ್ಮ ಬಂಧನ ಏನು ಅಂತ ಹೇಳಬೇಕಾಗಿದೆ, ಅದಕ್ಕೆ ಒಂದರ್ಥದಲ್ಲಿ ಪೂರ್ವಪೀಠಿಕೆ, ಒಂದು ಪ್ರಿಯಾಂಬಲ್ ರೀತಿಯಲ್ಲಿ ಒಂದು ಮಾತನ್ನು ಹೇಳ್ತಾನೆ. ಮಮ ಯೋನಿರ್ ಮಹದ್ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ ಸಂಭವ ಸರ್ವಭೂತಾನಾಂ ತತೋ ಭವತಿ ಭಾರತ. ಈ ಹುಟ್ಟು ಯಾಕಾಗತ್ತೆ, ಬಂಧನ ಅಂದರೆ ಸಂಸಾರ, ಸಂಸಾರ ಅನ್ನೋದು ಯಾವಾಗ ಶುರು, ನಾವು ಹುಟ್ಟಿದರೆ ತಾನೇ ಸಂಸಾರ. ಹಾಗಾದರೆ ಈ ಎಲ್ಲ ಜೀವರಾಶಿಗಳು ಹುಟ್ಟಿದ್ದು ಹೇಗೆ, ಯಾರಿಂದ ಹುಟ್ಟಿದರು, ಹೇಗೆ ಹುಟ್ಟಿದರು? ಕೃಷ್ಣ ಪರಮಾತ್ಮ ಹೇಳ್ತಾನೆ, ಅವರೆಲ್ಲ ಹುಟ್ಟಿದ್ದು ನನ್ನಿಂದಲೇ, ನಾನು ಈ ಎಲ್ಲ ಜೀವರಾಶಿಗಳನ್ನು ತೆಗೆದುಕೊಂಡು ಲಕ್ಷ್ಮೀದೇವಿಯ ಹೊಟ್ಟೆಯಲ್ಲಿ ಹಾಕಿದೆ, ಆ ಲಕ್ಷ್ಮೀದೇವಿಯಿಂದ ಈ ಎಲ್ಲ ಜಗತ್ತು ಸೃಷ್ಟವಾಗಿದೆ, ಆ ಲಕ್ಷ್ಮೀದೇವಿಯೇ ಇಡೀ ಜಗತ್ತಿಗೆ ತಾಯಿ. ಮಮ ಯೋರಿರ್ ಮಹದ್ ಬ್ರಹ್ಮ, ಮಹದ್ ಬ್ರಹ್ಮ ಅಂತ ಲಕ್ಷ್ಮೀದೇವಿಯನ್ನು ಕರೀತಾನೆ. ಆ ಲಕ್ಷ್ಮೀದೇವಿಯಲ್ಲಿ ಈ ಎಲ್ಲ ಜೀವರಾಶಿಗಳನ್ನು ನಾನಿಟ್ಟೆ, ಆ ಲಕ್ಷ್ಮೀದೇವಿಯಿಂದ ಹೊರಗೆ ಬಂದು ಇವರೆಲ್ಲರೂ ದೇಹವನ್ನು ಪಡೆದರು, ಆಗ ಸಂಸಾರ ಪ್ರಾರಂಭ ಆಯಿತು. ಇದು ಕೇವಲ ಆವತ್ತು ಪ್ರಳಯ ಆದ ಮೇಲೆ ಸೃಷ್ಟಿಯ ಆದಿಯಲ್ಲಿ ದೇವರು ಸೃಷ್ಟಿ ಮಾಡಿದ್ದು ಅಂತ ಮಾತ್ರ ತಿಳಿಯಬೇಡಪ್ಪ. ಯಾರೇ ಜಗತ್ತಿನಲ್ಲಿ ಯಾವುದೇ ಒಂದು ಜೀವ ಹುಟ್ಟತ್ತೆ ಅಂತಾದರೆ, ಒಬ್ಬ ಜೀವ ಒಂದು ದೇಹವನ್ನು ಪಡಿತಾನೆ ಅಂತಾದರೆ, ಅದೆಲ್ಲವೂ ಕೂಡ ನಾನು ಮತ್ತು ಲಕ್ಷ್ಮೀದೇವಿಯಿಂದಲೇ ಆ ಜಗತ್ತು ಹುಟ್ಟೋದು. ಯಾವುದೋ ಒಂದು ಕಾಡಿನ ಮೂಲೆಯಲ್ಲಿ ಒಂದು ಸಣ್ಣ ಹುಳ ಹುಟ್ಟಬಹುದು, ಒಂದು ಕ್ರಿಮಿ, ಒಂದು ಕೀಟ, ಎಲ್ಲಿಗೆ ಏನೇ ಹುಟ್ಟಿದರೂ ಕೂಡ
ಅದು ನನ್ನಿಂದ, ಅದು ಲಕ್ಷ್ಮೀದೇವಿಯಿಂದ. ಲಕ್ಷ್ಮೀದೇವಿ ಆ ಎಲ್ಲ ಜೀವರಾಶಿಗಳಿಗೆ ತಾಯಿ, ದೇಹವನ್ನು ಕೊಡುವಂಥವಳು. ಆ ಲಕ್ಷ್ಮೀದೇವಿ ಎಷ್ಟು ವಿಚಿತ್ರವಾಗಿದೆ ಅಂದರೆ ದೇಹವನ್ನು ಕೊಡ್ತಾಳೆ. ದೇಹವನ್ನು ಕೊಡುವುದರ ಜೊತೆಗೆ ಆ ಲಕ್ಷ್ಮೀದೇವಿ ನಮಗೆ ಕೆಲವು ಬಂಧನವನ್ನು ಕೊಟ್ಟು ಬಿಡುತ್ತಾಳೆ. ಇಲ್ಲಿ ನೋಡಿ ಲಕ್ಷ್ಮೀದೇವಿಯ ಭಗವಂತನ ಅದ್ಭುತವಾದಂತಹ ಅವರ ಲೀಲೆ ಶುರುವಾಗತ್ತೆ. ಬಂಧನ ಹೇಗೆ ಬರುತ್ತೆ ಜೀವರಾಶಿಗಳಿಗೆ ಅಂತ ಪ್ರಶ್ನೆ ಮಾಡಿದೆಯಲ್ಲಪ್ಪ, ಆ ಬಂಧನದ ಬಗ್ಗೆ ಹೇಳ್ತೇನೆ ಕೇಳು. ಲಕ್ಷ್ಮೀದೇವಿ ಅವಳಿಗೆ ಮೂರು ರೂಪ, ಶ್ರೀದೇವಿ, ಭೂದೇವಿ, ದುರ್ಗಾದೇವಿ ಅಂತ. ಆ ಲಕ್ಷ್ಮೀದೇವಿಯ ಆ ಮೂರು ರೂಪಗಳು ಮೂರು ವಸ್ತುಗಳನ್ನು ಆಳತ್ತೆ, ಸತ್ವಗುಣ, ರಜೋಗುಣ, ತಮೋಗುಣ. ಈ ಮೂರು ವಸ್ತುಗಳು, ಮೂರು ತತ್ವಗಳು, ಸತ್ವಗುಣ, ರಜೋಗುಣ, ತಮೋಗುಣ ಎಂಬಂತಹ ಮೂರು ತತ್ವಗಳು, ಆ ಮೂರು ತತ್ವಗಳನ್ನು ನಿಯಮನ ಮಾಡುವಂತಹ, ಆ ಮೂರು ತತ್ವಗಳನ್ನು ಬಳಸಿ ಇಡೀ ಜಗತ್ತನ್ನು ಆಟ ಆಡಿಸುವಂತಹ, ಇಡೀ ಜಗತ್ತಿನ ಸೃಷ್ಟಿ ಮಾಡುವಂತಹ ಮಹಾತಾಯಿ ಲಕ್ಷ್ಮೀದೇವಿ. ಅವಳ ಮೂರು ರೂಪಗಳು ಶ್ರೀ, ಭೂ, ದುರ್ಗಾ ಎಂಬುದಾಗಿ ಆ ಲಕ್ಷ್ಮೀದೇವಿಯ ಏನು ಮೂರು ರೂಪಗಳಿದೆ ನೋಡಿ, ಆ ಮೂರು ರೂಪಗಳು ಈ ಮೂರು ತತ್ವಗಳನ್ನು ಬಳಸಿ ಇಡೀ ಜಗತ್ತಿಗೆ ಬಂಧನವನ್ನು ಕೊಡ್ತಾರೆ. ಜೀವ ಹಾಗೇ ಇದ್ದು ಬಿಟ್ಟ ಅಂದರೆ ಅವನಿಗೆ ಬಂಧನ ಇಲ್ಲ. ಅವನಿಗೆ ಬಂಧನ ಯಾವಾಗ ಬರುತ್ತೆ? ಹೇ, ಅವನಿಗೆ ದೇಹ ಬಂದ ಮೇಲೆ. ಋಷ್ಯ, ಸುಮ್ಮನೆ ಒಂದು ಸಾಮಾನ್ಯ ದೃಷ್ಟಾಂತದ ಮೂಲಕ ನಾವು ತಿಳಿಯೋದಾದರೆ, ಋಷ್ಯಶೃಂಗರ ಕಥೆಯನ್ನು ನೀವೆಲ್ಲ ಕೇಳಿರ್ತೀರಿ. ಋಷ್ಯಶೃಂಗರು ಆಶ್ರಮದಲ್ಲಿ ಇದ್ದರು. ಯಾವ ಹೊರಗಿನ ವಸ್ತುವಿನ ವ್ಯಕ್ತಿಗಳ ಪರಿಚಯವೇ ಇಲ್ಲ, ಏನನ್ನೂ ನೋಡದೇ ಇದ್ದ ಮಹಾನುಭಾವ. ಆಶ್ರಮದಲ್ಲಿ ಮಾತ್ರ ತನ್ನಷ್ಟಕ್ಕೆ ತಾನು ಇದ್ದ. ಯಾವಾಗ ಅವನು ಮೊಟ್ಟ ಮೊದಲು ಬಾರಿ ಒಂದು ಹೆಣ್ಣನ್ನು ನೋಡಿದ, ಸ್ತ್ರೀಯರನ್ನು ನೋಡಿದ, ಆಗ ಅವನಿಗೆ ಮೋಹ ಬಂತು, ಬಂಧನ ಬಂತು. ಹಾಗೆ ಆ ದೃಷ್ಟಾಂತವನ್ನು ನಾನು ಜೀವನಿಗೆ ಹೋಲಿಸಿ ತಿಳಿಯೋದಾದರೆ, ಜೀವ ಏನೂ ಇಲ್ಲದೆ ಸುಮ್ಮನೆ ದೇವರ ಹೊಟ್ಟೆಯಲ್ಲೇ ಇದ್ದಾನೆ ಅಂತ ಇಟ್ಟುಕೊಂಡ್ಬಿಡಿ, ಆಗ ಅವನಿಗೇನು ಸಮಸ್ಯೆಯೇ ಇಲ್ಲ. ಯಾಕೆ ಅವನಿಗೆ ಬಂಧನ ಬರಬೇಕು? ಬಂಧನ ಅಂದ್ರೇನು ಬೇರೆ ಏನಲ್ಲ, ಕೈಗೆ ಬೇಡಿ ಹಾಕುವುದು ಬಂಧನ ಅಲ್ಲ. ಎಲ್ಲವೂ ಕೈಗೆ ಬೇಡಿ ಹಾಕಿ, ಕಾಲಿಗೆ ಬೇಡಿ ಹಾಕಿ, ಅಥವಾ ದೊಡ್ಡ ಸಲಾಕೆಯ ಹಿಂದೆ ಬೀಗ ಹಾಕಿ ನಮ್ಮನ್ನು ಕೂಡಿಸುವುದು ಬಂಧನ ಅಲ್ಲ. ಬಂಧನ ಅಂದರೆ ಏನು? ನಾನು ನನ್ನ ಮನೆಯನ್ನು ಬಿಟ್ಟು ಹೋಗಬೇಕು ಅಂತ ನಾನು ಅಂದುಕೊಳ್ತೇನೆ. ನನ್ನ ಮನೆಯನ್ನು ಬಿಟ್ಟು ನಾನು ಎಲ್ಲೋ ಹೋಗಬೇಕು, ಒಂದು ಊರಿಗೆ ಹೋಗಬೇಕು, ಟ್ರಿಪ್ಪಿಗೆ ಹೋಗಬೇಕು, ನನ್ನ ಆಫೀಸಿನ ಕೆಲಸ ಇದೆ, ಎಲ್ಲೋ ಟ್ರಾನ್ಸ್ಫರ್ ಆಗಿದೆ, ಹೋಗಬೇಕು ಅಂತ ಅಂದುಕೊಳ್ತೇನೆ. ಅಥವಾ ಇನ್ನೇನೋ ಕೆಲಸಕ್ಕಾಗಿ ಹೊರಗೆ ಹೋಗಬೇಕು ಅಂತ ಅಂದುಕೊಳ್ತೇನೆ. ನನ್ನ ಪುಟ್ಟ ಮಗು ಬಂದು ಅಪ್ಪ ನೀನು ಹೋಗಬೇಡ ಅಂತ ಜೋರಾಗಿ ಹಠ ಮಾಡಿದರೆ ನಾನು ಹೋಗುವುದನ್ನು ಬಿಡುತ್ತೇನೆ. ಇದೇ ಬಂಧನ ಅಷ್ಟೆ. ಆ ಮಗು ಏನು ನನ್ನ ಕೈಗೆ ಕಾಲಿಗೆ ಬೇಡಿ ಹಾಕ್ತಾ ಇಲ್ವಲ್ಲ? ಕೈ ಕಾಲುಗಳಿಗೆ ಅದೇನು ಬೇಡಿ ಹಾಕಿದ್ದಿಲ್ಲ, ಬೀಗ ಹಾಕಿದ್ದಲ್ಲ. ಆದರೂ ನಾನು ಹೋಗುವುದನ್ನು ಅದು ತಡೀತು. ಆ ಪುಟ್ಟ ಮಗು ಅದೇನದು? ಅದೇ ಬಂಧನ. ಹಾಗಾದರೆ ಆ ಅಭಿಮಾನ, ಆ ಮೋಹ, ಇವುಗಳೇ ನಮಗೆ ಬಂಧ. ಇವುಗಳನ್ನು ಕೊಡುವುದು ಈ ಮೂರು ಗುಣಗಳು, ಸತ್ವಗುಣ, ರಜೋಗುಣ, ತಮೋಗುಣ. ಒಂದೊಂದು ಗುಣಗಳು ಒಂದೊಂದು ರೀತಿಯಾಗಿ ನಮಗೆ ಬಂಧನವನ್ನು ಕೊಡುತ್ತೆ. ನಾವು ಈ ಸಂಸಾರದಲ್ಲಿ ಉಳಿಯೋದಕ್ಕೆ ಈ ಮೂರು ಗುಣಗಳು ಕಾರಣ. ಎಲ್ಲಿಯವರೆಗೆ ಈ ಮೂರು ಗುಣಗಳನ್ನು ನಾವು ದಾಟೋದಿಲ್ಲವೋ ಅಲ್ಲಿಯವರೆಗೆ ನಾವು ಈ ಸಂಸಾರದಲ್ಲೇ ಇರಬೇಕು. ಹಾಗಾಗಿ ಈ ಮೂರು ಗುಣಗಳನ್ನು ತನ್ನ ಕೈಯಲ್ಲಿಟ್ಟುಕೊಂಡು ದೇವರ ಇಚ್ಛೆಯಂತೆ ಆ ಲಕ್ಷ್ಮೀದೇವಿ, ಶ್ರೀ, ಭೂ, ದುರ್ಗಾ ಮಾತೆಯರು ನಮ್ಮನ್ನು ಆಟ ಆಡಿಸ್ತಾರೆ, ನಮಗೆ ಬಂಧನಕ್ಕೆ ಹಾಕ್ತಾರೆ. ಹೇಗೆ ಹಾಕ್ತಾರೆ? ಬಹಳ ಸುಂದರವಾಗಿ ಕೃಷ್ಣ ಪರಮಾತ್ಮ ತಿಳಿಸ್ತಾನೆ. ಒಬ್ಬೊಬ್ಬರು ಒಂದೊಂದು ರೀತಿಯ ಕೆಲಸವನ್ನು ಮಾಡ್ತಾರೆ. ಸಾಮಾನ್ಯವಾಗಿ ಒಂದು ಮೂರು
ಭಗವಂತನ ಆಜ್ಞೆಯಂತೆ ಶ್ರೀದೇವಿ ಭೂದೇವಿ ದುರ್ಗಾದೇವಿ ಮೂರು ರೂಪಗಳು ಎಲ್ಲರಿಗೂ ಬಂಧನವನ್ನು ಮಾಡ್ತಾರೆ. ಆದರೆ ಒಬ್ಬೊಬ್ಬರು ಒಂದೊಂದು ವಿಶೇಷವಾಗಿ ಒಂದೊಂದು ಪೋರ್ಟ್ಫೋಲಿಯೋವನ್ನು ಅವರು ಮೇಂಟೈನ್ ಮಾಡ್ತಾರೆ, ಅದರ ನಿಯಾಮಕರಾಗಿ ಇದ್ದಾರೆ. ಶ್ರೀದೇವಿ ದೇವತೆಗಳನ್ನು ಬಂಧನ ಮಾಡುವ ಕೆಲಸ ಶ್ರೀದೇವಿಯು, ದೇವತೆಗಳಿಗೆ ಬಂಧನದಲ್ಲಿ ಇಡುವ, ದೇವತೆಗಳಿಗೆ ಸಂಸಾರದಲ್ಲಿ ಇಡುವಂತಹ ಕೆಲಸ ಮಾಡುವುದು ಶ್ರೀದೇವಿ. ಸತ್ವಗುಣವನ್ನು ಹೆಚ್ಚು ಉಪಯೋಗಿಸಿ ಆ ದೇವತೆಗಳನ್ನು ಸಂಸಾರದಲ್ಲಿ ಇಡುವಂತೆ ಮಾಡುತ್ತಾಳೆ ಆ ಶ್ರೀದೇವಿ. ಮನುಷ್ಯರನ್ನು ಈ ಸಂಸಾರದಲ್ಲಿ ಇಡೋದಕ್ಕೆ, ಮನುಷ್ಯರಿಗೆ ಬಂಧನವನ್ನು ಕೊಡೋದಕ್ಕೆ ಹೆಚ್ಚು ಕೆಲಸ ಮಾಡುವವಳು ಭೂದೇವಿ. ಅವಳು ರಜೋಗುಣವನ್ನು ಹೆಚ್ಚಾಗಿ ಬಳಸಿ ಈ ಮನುಷ್ಯನನ್ನು ಸಂಸಾರದಲ್ಲಿ ಇಡುವಂತೆ ಮಾಡುತ್ತಾಳೆ. ದುರ್ಗಾದೇವಿ ತಮೋಗುಣದ ಬಳಕೆಯನ್ನು ಮಾಡಿ ದೈತ್ಯರನ್ನು ಬಂಧನಕ್ಕೆ ಒಳಪಡಿಸ್ತಾಳೆ ದುರ್ಗಾದೇವಿ. ಹೀಗೆ ಮೂರು ರೂಪಗಳಿಂದ ಮೂರು ತರಹದ ಜೀವರಾಶಿಗಳನ್ನು ಬಂಧನದಲ್ಲಿಡುವ ಕೆಲಸವನ್ನು ಈ ಮೂರು ದೇವಿಯರು ಮಾಡ್ತಾರೆ. ನಾನಾಗಲೇ ಹೇಳಿದಂತೆ ಶ್ರೀದೇವಿ ಮನುಷ್ಯರ ಬಗ್ಗೆ ಅವಳಿಗೆ ಕೆಲಸ ಇಲ್ಲ ಅಂತ ಭಾವಿಸಬೇಡಿ. ಶ್ರೀದೇವಿ, ಭೂದೇವಿ, ದುರ್ಗಾದೇವಿ ಮೂರೂ ದೇವಿಯರು ಮೂರೂ ಜನರಿಗೆ ಬಂಧಕರಾಗಿದ್ದಾರೆ. ಆದರೆ ವಿಶೇಷವಾಗಿ ಒಬ್ಬೊಬ್ಬರು ಒಬ್ಬೊಬ್ಬರಿಗೆ ಬಂಧನವನ್ನು ಮಾಡ್ತಾರೆ ಎಂಬ ಅಂಶವನ್ನು ನಾವು ತಿಳಿಯಬೇಕು. ಶ್ರೀದೇವಿ ಸತ್ವಗುಣವನ್ನು ಬಳಸ್ತಾಳೆ. ಸತ್ವಗುಣದ ಕೆಲಸ ಏನು? ಸುಖ, ಒಳ್ಳೆಯ ತತ್ವಜ್ಞಾನ ಇವುಗಳೆಲ್ಲ ಕೊಡೋದು ಸತ್ವಗುಣ. ಮುಂದೆ ಇದರ ಬಗ್ಗೆ ಕೃಷ್ಣ ಪರಮಾತ್ಮನೇ ವಿವರ ಮಾಡ್ತಾರೆ. ಈ ತರಹದ ವ್ಯಾಪಾರವನ್ನು ಒಳ್ಳೆಯ ಜ್ಞಾನ ಬರಬೇಕು ಅಂದರೆ ಸತ್ವಗುಣ ಇರಬೇಕು. ಒಳ್ಳೆಯ ಸುಖ ಆಗಬೇಕು, ಸತ್ವಗುಣ ಇರಬೇಕು. ಹೀಗೆ ಸತ್ವಗುಣ, ಸುಖ, ಜ್ಞಾನ ಮೊದಲಾದವುಗಳನ್ನು ಕೊಡೋದಕ್ಕೆ ಸತ್ವಗುಣದ ಬಳಕೆಯಾಗತ್ತೆ. ರಜೋಗುಣ ಏನಾಗತ್ತೆ? ಮನುಷ್ಯನಿಗೆ ಈ ರಜೋಗುಣ ಬಂಧನ ಮಾಡುತ್ತಲ್ಲ, ಹೇಗೆ ಮಾಡುತ್ತೆ? ತೃಷ್ಣ ಬಂಧನ ಅನ್ನೋದು ಶುರುವಾಗೋದೇನೆ ತೃಷ್ಣ, ಅದರಿಂದ ಶುರುವಾಗತ್ತೆ. ತೃಷ್ಣ ಅಂದರೆ ಏನು? ಅದು ಬೇಕು ಅನ್ನುವ ಬಯಕೆ. ಬೇಕು ಅನ್ನುವ ಬಯಕೆಯೇ ತೃಷ್ಣ. ಎಷ್ಟು ಸುಂದರವಾಗಿ ರಾಘವೇಂದ್ರ ಸ್ವಾಮಿಗಳು ಆ ಮಾತನ್ನು ಹೇಳ್ತಾರೆ. ಅದು ಬೇಕು ಅಂತ ಅನಿಸಿದರೆ ಸಾಕು, ಇದಂ ಮೇ ಭೂಯ, ಇದು ನನಗೆ ಬೇಕು. ಎಲ್ಲಿಯವರೆಗೆ ಇದು ನನಗೆ ಬೇಕು ಅಂತ ನನಗೆ ಇದೆಯೋ ಅಲ್ಲಿಯವರೆಗೆ ನನಗೆ ಬಂಧನ. ಇದೊಂದು ಹೋಗಿಬಿಟ್ರೆ ಬಂಧನ ಇಲ್ಲವೇ ಇಲ್ವಲ್ಲ. ಯಾಕೆ ನನಗೆ ಬಂಧನ ಬರುತ್ತೆ? ಇದು ಬೇಕು ಅಂತ ಅನಿಸತ್ತೆ. ಯಾವುದೋ ಒಂದು ಪದಾರ್ಥ ಅದು ಬೇಕು ಅಂತ ಅನಿಸ್ತು. ಅದು ಬೇಕು ಅನಿಸಿದರೆ ಅದಕ್ಕೊಂದು ಬೆಲೆ ಕಟ್ಟಬೇಕು. ಆ ಬೆಲೆ ಕಟ್ಟಬೇಕು ಅಂದರೆ ಅದಕ್ಕಾಗಿ ನಾನು ಹಣ ಸಂಪಾದಿಸಬೇಕು. ಹಣ ಸಂಪಾದಿಸಬೇಕು ಅಂದರೆ ಅದಕ್ಕಾಗಿ ನಾನು ದುಡಿಯಬೇಕು. ನಾನು ದುಡಿಯಬೇಕು, ನಾನು ದುಡಿದದ್ದು ಆ ಸಂಪಾದಿಸಿದ ಹಣ ಅದಕ್ಕೆ ಸರಿ ಹೋಗಲಿಲ್ಲ ಅಂದರೆ ನಾನು ಮೋಸ ಮಾಡಬೇಕು, ನಾನು ವಂಚನೆ ಮಾಡಬೇಕು, ನಾನು ಅಧರ್ಮದಿಂದಾದರೂ ಹಣ ಗಳಿಸಬೇಕು. ಹೀಗೆ ಬೆಳೀತಾ ಹೋಗತ್ತೆ. ನೋಡಿ, ಒಂದೇ ಒಂದು ಏನು? ಇದಂ ಮೇ ಭೂಯ, ನನಗೆ ಬೇಕು ಅನ್ನುವ ಸಣ್ಣ ತೃಷ್ಣ ನನ್ನ ದೊಡ್ಡದಾದ ಇಡೀ ಸಂಸಾರಕ್ಕೆ ಕಾರಣ ಆಯಿತು. ದ್ರೋಣಾಚಾರ್ಯರು ಊರ ಹೊರಗೆ ಇದ್ದರು, ಶಿಲೋಂಚವೃತ್ತಿಯಿಂದ ನಿರ್ಮಲವಾದ ಶುದ್ಧ ಚಾರಿತ್ರ್ಯದಿಂದ ಜೀವನವನ್ನು ನಡೆಸ್ತಾ ಇದ್ದರು ದ್ರೋಣಾಚಾರ್ಯರು. ಅವರಿಗನಿಸಿದ್ದೇನು? ಇನ್ನೇನು ಅನಿಸಿಲ್ಲ. ಅವರಿಗೆ ಭೂದೇವಿ ಅವರಲ್ಲಿ ಇರುವ ರಜೋಗುಣವನ್ನು ಸ್ವಲ್ಪ ಆಕ್ಟಿವೇಟ್ ಮಾಡಿದಳು. ಅವಳ ರಜೋಗುಣ ಆಕ್ಟಿವೇಟ್ ಆಯಿತು, ಅವರ ರಜೋಗುಣ ಹೆಚ್ಚಾಯಿತು. ಅವರಿಗೆ ಮನಸ್ಸಿನಲ್ಲಿ ಒಂದು ಬಯಕೆ ಬಂತು, ತೃಷ್ಣ ಇದಂ ಮೇ ಭೂಯ, ನನ್ನ ಮಗನಿಗೆ ಹಾಲು ಕುಡಿಸೋದಕ್ಕಾಗಿ ನನಗೊಂದು ಆಕಳು ಬೇಕು ಅಂತ ಅನಿಸ್ತು. ನನ್ನ ಮಗನಿಗೆ ಹಾಲು ಕುಡಿಸೋದಕ್ಕಾಗಿ ನನಗೊಂದು ಆಕಳು ಬೇಕು ಅಂತ ಅವರಿಗೆ ಅನಿಸಿತು. ಅಷ್ಟೇ ಮುಗಿದೋಯಿತು. ಆ ದುರ್ಗಾದೇವಿ ಅಷ್ಟು, ಭೂದೇವಿ ಅಷ್ಟು ಕೆಲಸವನ್ನು ಮಾಡಿಬಿಟ್ಲು. ಅದಾಯಿತು ನೋಡಿ. ಆಮೇಲೆ ಏನಾಯಿತು? ಅವರ ಜೀವನ ನಮ್ಮ ಕಣ್ಮುಂದಿದೆ. ಆಕಳಿಗಾಗಿ ದ್ರುಪದನ ಹತ್ತಿರ ಹೋದರು,
ದೃಪದನಿಂದ ಅವಮಾನಿತರಾದರು. ಅಲ್ಲಿಂದ ಪರಶುರಾಮರ ಹತ್ತಿರ ಹೋದರು. ಪರಶುರಾಮರಿಂದ ವಿದ್ಯೆಯನ್ನು ಪಡೆದು ಆಮೇಲೆ ಬಂದು ಕೌರವರ ಪಕ್ಷಕ್ಕೆ ಸೇರಿಕೊಂಡು ಏನೆಲ್ಲ ಕಷ್ಟವನ್ನು ಪಡಬೇಕಾಯಿತು. ದೇವರ ವಿರೋಧ ಮಾಡುವ ಪ್ರಸಂಗ ಬಂತು. ಸಜ್ಜನರಾದ ಪಾಂಡವರ ವಿರುದ್ಧ ಯುದ್ಧ ಮಾಡುವಂತಹ ಅನಿವಾರ್ಯತೆ ಬಂತು. ಇದೆಲ್ಲ ಆದದ್ದು ಯಾವುದರಿಂದ? ಇದೆಲ್ಲ ಬಂಧನ ಅವರಿಗೆ ಬಂದದ್ದು ಯಾವುದರಿಂದ? ಒಂದೇ ಒಂದು ಸಣ್ಣ ತೃಷ್ಣ. ಇದಂ ಮೇ ಭೂಯ. ನಮಗೆ ವಸ್ತುಗಳು ಪದಾರ್ಥಗಳು ಬೇಕು ಅಂತ ಅನಿಸತ್ತೆ. ಏನು ತೊಂದರೆ ಇಲ್ಲ ಬಿಡು, ಅದು ಇದ್ದರೆ ಏನಾಯಿತು ಅಂತ ಸಹಜವಾಗಿ ನಾವು ತೆಗೆದುಕೊಳ್ತೇವೆ. ಆದರೆ ಸಣ್ಣದರಲ್ಲಿ ಅದು ಮುಗಿದು ಹೋದರೆ ಸಮಸ್ಯೆ ಇರೋದಿಲ್ಲ. ಆದರೆ ಅದರ ಹಿಂದೆ ಒಂದರ ಹಿಂದೆ ಒಂದು, ಒಂದರ ಹಿಂದೆ ಒಂದು ಅದು ಲಿಂಕ್ ಆಗಿ ಬೆಳೀತಾ ಹೋದರೆ ಮಾತ್ರ ಆಗ ನಮ್ಮ ಬಂಧನ ಎಷ್ಟು ದೊಡ್ಡದಾಗತ್ತೆ ಊಹೆ ಮಾಡೋದಕ್ಕೂ ಆಗೋದಿಲ್ಲ. ಹಾಗಾಗಿ ತೃಷ್ಣ ರಜೋ ರಾಗಾತ್ಮಕಂ ವಿದ್ಧಿ ತೃಷ್ಣ ಸಂಗ ಸಮುದ್ಭವಂ. ಕೃಷ್ಣ ಪರಮಾತ್ಮ ಹೇಳ್ತಾರೆ ತೃಷ್ಣ ಸಂಗ ಇವೆರಡು ಬರೋದೇನೆ ರಜೋಗುಣದಿಂದ. ಇದು ಬೇಕು ಅಂತ ಬಯಕೆ ಬರುತ್ತೆ. ಒಂದು ವಸ್ತು, ಬಯಸಿದ ವಸ್ತು ನಮಗೆ ಸಿಕ್ಕ ಮೇಲೆ ಅದರ ಬಗ್ಗೆ ಸ್ನೇಹ ಬರುತ್ತೆ. ಸಿಗದ ವಸ್ತುವಿನ ಮೇಲೆ ಬಯಕೆ, ಅದು ಬೇಕು ಅಂತ. ಸಿಕ್ಕ ಮೇಲೆ ಅದರ ಬಗ್ಗೆ ಸಂಗ, ಆಸಕ್ತಿ. ಅದು ನನ್ನದೇ, ಅದು ನನ್ನನ್ನು ಬಿಟ್ಟು ಹೋಗಬಾರದು, ಅದು ಯಾವಾಗಲೂ ನನ್ನ ಜೊತೆ ಇರಬೇಕು. ಒಂದಕ್ಕೆ ದ್ರೋಣಾಚಾರ್ಯರು ದೃಷ್ಟಾಂತ, ಮತ್ತೊಂದಕ್ಕೆ ಭರತ ಚಕ್ರವರ್ತಿ ದೃಷ್ಟಾಂತ. ಭರತ ಆ ಜಿಂಕೆಯ ಜೊತೆಗೆ ಸ್ನೇಹವನ್ನು ಬೆಳೆಸಿದನಲ್ಲ, ಅದು ಸಂಗ. ಇದೆಲ್ಲ ಆಗುವುದು ರಾಗ, ಇದೆಲ್ಲ ಆಗುವುದು ರಜೋಗುಣದಿಂದ. ಇದನ್ನು ಮಾಡುವವಳು ಭೂದೇವಿ. ಕೇವಲ ದ್ರೋಣಾಚಾರ್ಯರ ಭರತ ಚಕ್ರವರ್ತಿಯ ದೃಷ್ಟಾಂತವನ್ನು ನೋಡಿ ಕೇಳಿ ನಾವು ಸುಮ್ಮನಿರುವುದಲ್ಲ, ನಮ್ಮ ಜೀವನದಲ್ಲಿ. ಹಾಗಾದರೆ ಈ ಬಂಧನಕ್ಕೆ ಕಾರಣ ಏನು ಅನ್ನುವುದನ್ನು ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಹಾಗಾದರೆ ಆ ಬಂಧನ ಆಗಬಾರದು ಅಂತಾದರೆ ನಾವು ಹೇಗೆ ಇರಬೇಕು ಅನ್ನುವ ಎಚ್ಚರಿಕೆಯು ನಮ್ಮ ಮನಸ್ಸಿನಲ್ಲಿ ಇರಬೇಕು. ಇದಮ್ಮೆ ಭೂಯಾತ್, ಏನಿದೆ ಎಲ್ಲವೂ ನನಗೆ ಬೇಕು, ಎಲ್ಲವೂ ನನಗೆ ಬೇಕು ಅಂತನ್ನುವ ಬಯಕೆ ಎಲ್ಲಿಯವರೆಗೆ ಕಮ್ಮಿ ಆಗೋದಿಲ್ಲವೋ, ಎಲ್ಲಿಯವರೆಗೆ ನಾಶ ಆಗೋದಿಲ್ಲವೋ, ಅಲ್ಲಿಯವರೆಗೆ ನಾವು ಈ ಬಂಧನದಲ್ಲಿ ಇರ್ತೇವೆ. ಇದು ದುರ್ಗಾದೇವಿಯ, ಭೂದೇವಿಯ ಕೆಲಸ ರಜೋಗುಣ ಮಾಡುವಂತಹ ಬಂಧನ. ಇನ್ನು ತಮೋಗುಣದ ಬಗ್ಗೆ ತಿಳಿಸ್ತಾನೆ. ತಮೋಗುಣ ನಮಗೆ ಹೇಗೆ ಬಂಧಕ ಆಗತ್ತೆ, ತಮೋಗುಣದಿಂದ ನಮಗೇನೇನು ತೊಂದರೆ ಆಗತ್ತೆ, ಆ ತಮೋಗುಣ ದುರ್ಗಾದೇವಿ ನಮಗೇನೆ, ಯಾವ ರೀತಿಯಾಗಿ ನಾವು ಈ ಸಂಸಾರದಲ್ಲಿ ಇರೋದಕ್ಕೆ ಅವಳು ಕಾರಣ. ತಮೋಗುಣ ನಮಗೆ ಸಂಸಾರ ಕೊಡೋದು ಬಹಳ ವಿಚಿತ್ರವಾಗಿದೆ. ದುರ್ಗಾದೇವಿ ನಮಗೆ ಆಲಸ್ಯ, ಅಯ್ಯೋ ಏನು ಬೇಡಪ್ಪ, ಯಾವ ಕೆಲಸನೂ ಬೇಡ, ಸುಮ್ಮನೆ ಮನೆಯಲ್ಲಿ ಕೂತಿರೋದು, ಇದೆಲ್ಲ ಆಗೋದು ತಮಸ್ಸಿನಿಂದ, ಬರೀ ನಿದ್ದೆ ಮಾಡೋದು, ಯಾರು ಏನು ಹೇಳಿದರೂ ತಪ್ಪು ತಿಳಿಯುವುದು, ದೇವರ ಬಗ್ಗೆ ತಪ್ಪು ತಿಳುವಳಿಕೆ, ಶಾಸ್ತ್ರದ ಬಗ್ಗೆ ತಪ್ಪು ತಿಳುವಳಿಕೆ, ಇದೆಲ್ಲ ಮಾಡುವ ಮೂಲಕ ದುರ್ಗಾದೇವಿ ನಮಗೆ ಸಂಸಾರದಲ್ಲಿ ಇಟ್ಟಿದ್ದಾರೆ. ತಮೋಗುಣ ಯಾಕೆ ನಮಗೆ ಸಂಸಾರಕ್ಕೆ ಕಾರಣ ಅಂದರೆ ಈ ಕಾರಣಕ್ಕಾಗಿ. ತಮೋಗುಣ ನಮ್ಮಲ್ಲಿ ಇದ್ದಾಗ ತಮೋ ಎಲ್ಲ ಗುಣಗಳು ನಮ್ಮಲ್ಲಿದೆ. ಮುಂದೆ ಕೃಷ್ಣ ಪರಮಾತ್ಮನೇ ಆ ಮಾತನ್ನು ಹೇಳ್ತಾನೆ, ಎಲ್ಲ ಗುಣಗಳು ನಮ್ಮಲ್ಲಿ ಇವೆ, ಒಂದೊಂದು ಗುಣಗಳು ಒಮ್ಮೊಮ್ಮೆ ಜಾಸ್ತಿ ಆಗತ್ತೆ. ಈ ತಮೋಗುಣ ಇದ್ದಾಗ ಮನುಷ್ಯ ಈ ರೀತಿಯಾಗಿ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಜ್ಞಾನಮಾವೃತ್ಯತು ತಮಃ ಪ್ರಮಾದೇ ಸಂಜಯತ್ಯುತ. ದುರ್ಗಾದೇವಿ ಒಬ್ಬ ಒಳ್ಳೆಯ ವ್ಯಕ್ತಿನೇ ಇರ್ತಾನೆ, ಆದರೆ ಅವನ ಮನಸ್ಸಿನಲ್ಲಿ ಶುದ್ಧವಾದ ಜ್ಞಾನ ಬರೋದನ್ನು ಆ ತಮೋಗುಣ ಮುಚ್ಚಿ ಹಾಕಿಬಿಡುತ್ತೆ. ಪ್ರಮಾದೇ ಸಂಜಯುತ್ಯುತ, ಅವನ ಮನಸ್ಸಿಗೆ ಸರಿಯಾದ ತಿಳುವಳಿಕೆ ಮಾಡಿಕೊಳ್ಳುವ ಶಕ್ತಿ ಏನಿದೆಯೋ ಅದು ಹೋಗಿಬಿಡುತ್ತೆ. ಕೆಟ್ಟ ಕೆಲಸವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ, ಅಧರ್ಮ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಅಧರ್ಮವನ್ನು ಮಾಡೋರು ಕೇವಲ ಅಧಾರ್ಮಿಕರೇ ಅಧರ್ಮವನ್ನು ಮಾಡೋದಿಲ್ಲ, ಧಾರ್ಮಿಕರು ಅಧರ್ಮವನ್ನು ಮಾಡ್ತಾರೆ.
ಅಧರ್ಮವನ್ನು ಮಾಡೋದಕ್ಕೆ ಅವನು ದೈತ್ಯನೇ ಆಗಿರಬೇಕಾಗಿಲ್ಲ. ದೈತ್ಯ ಮಾತ್ರ ಅಧರ್ಮವನ್ನು ಮಾಡ್ತಾನೆ ಅಂತಲ್ಲ, ದೇವತೆಗಳು ಅಧರ್ಮವನ್ನು ಮಾಡ್ತಾರೆ, ಸಜ್ಜನರೂ ಅಧರ್ಮವನ್ನು ಮಾಡ್ತಾರೆ. ಯಾಕೆ ಮಾಡ್ತಾರೆ? ಅವರಿಗೆ ಗೊತ್ತಿಲ್ವ? ಕೆಟ್ಟ ಕೆಲಸ ಮಾಡಬಾರದು ಅಂತ ಅವರಿಗೆ ಗೊತ್ತಿಲ್ವ? ಶಾಸ್ತ್ರ ಓದಿಲ್ವ ಅವರು? ಶಾಸ್ತ್ರದ ತಿಳುವಳಿಕೆ ಇಲ್ವ ನಮಗೆ? ಎಲ್ಲ ಇದೆ. ಶಾಸ್ತ್ರ ಓದಿದ್ದೇವೆ, ಶಾಸ್ತ್ರದ ತಿಳುವಳಿಕೆಯನ್ನು ಪಡೆದಿದ್ದೇವೆ, 10 ಜನರಿಗೆ ಉಪದೇಶ ಮಾಡ್ತೇವೆ ಕೆಟ್ಟ ಕೆಲಸ ಮಾಡಬಾರದು ಅಂತ. ಅದು ತಪ್ಪು, ಇದು ತಪ್ಪು, ಅಲ್ಲಿ ಮಾಡಬೇಡ, ಅದು ಮಾಡಬೇಡ, ಹೀಗೆ ಹೋಗಬೇಡ, ಅಲ್ಲಿ ಹೋಗಬೇಡ, ಅದನ್ನು ತಿನ್ನಬೇಡ, ಇದನ್ನು ಕುಡಿಯಬೇಡ, 100 ಉಪದೇಶಗಳನ್ನು ಮಾಡುವ ಸಾಮರ್ಥ್ಯ ಇರುವಂತಹ ವ್ಯಕ್ತಿಯೂ ಕೂಡ ಯಾವುದನ್ನು ಬೇಡ ಅಂತ ಇನ್ನೊಬ್ಬರಿಗೆ ಹೇಳಿರ್ತಾನೋ ಅದನ್ನೇ ಅವನು ಮಾಡ್ತಾನೆ. ವಿಚಿತ್ರ ಅಲ್ವಾ? ಯಾಕೆ ಮಾಡ್ತಾನೆ? ತಮೋ ಗುಣ. ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ಟೀಕಾಕೃತ್ಪಾದರು ಹೇಳ್ತಾರೆ, ಮನಸಃ ತತ್ವಜ್ಞಾನ ಶಕ್ತಿಂ ಪ್ರತಿಬದ್ಧ ಅಧರ್ಮೇ ಸಂಜಯತೆ. ನಮ್ಮ ಮನಸ್ಸಿಗೆ ಇದ್ದಂತಹ ತತ್ವಜ್ಞಾನ ಶಕ್ತಿ, ಸರಿಯಾದ ತಿಳುವಳಿಕೆಯನ್ನು ಮಾಡಿಕೊಳ್ಳುವ ಒಂದು ಏನು ಸಾಮರ್ಥ್ಯ ನಮ್ಮ ಮನಸ್ಸಿಗೆ ಇದೆ ನೋಡಿ, ಆ ಶಕ್ತಿ ಕುಂಠಿತ ಆಗಿಬಿಡತ್ತೆ, ಆ ಶಕ್ತಿಯನ್ನು ಮುಚ್ಚಿ ಹಾಕಿಬಿಡತ್ತೆ ಈ ತಮೋಗುಣ. ತಮೋಗುಣ ಬಂದರೆ ನಮ್ಮ ಮನಸ್ಸಿಗೆ ಏನೂ ವಿವೇಕ ಇರೋದಿಲ್ಲ, ಸರಿಯಾದ ತಿಳುವಳಿಕೆ ಬರೋದೇ ಇಲ್ಲ, ಆ ಕ್ಷಣದಲ್ಲಿ ನಿರ್ಣಯ ತೆಗೆದುಕೊಳ್ಳುವ ಸಾಮರ್ಥ್ಯ ಮನಸ್ಸಿಗೆ ಹೋಗಿಬಿಡತ್ತೆ. ಇದೆಲ್ಲ ಮಾಡುವ ಮಹಾತಾಯಿ ದುರ್ಗಾದೇವಿ. ನಾವು ದುರ್ಗಾ ಸ್ತೋತ್ರವನ್ನು, ದುರ್ಗಾ ಪಾರಾಯಣವನ್ನು, ಸೂಕ್ತವನ್ನು ಪಾರಾಯಣ ಮಾಡ್ತಾ ಇರಬೇಕಾದರೆ ದುರ್ಗಾದೇವಿಗೆ ಏನು ಪ್ರಾರ್ಥನೆ ಮಾಡಬೇಕು ಅಂದರೆ, ತಿಳಿದಿದ್ದರೆ ಇದನ್ನು ಪ್ರಾರ್ಥನೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ದುರ್ಗಾದೇವಿಗೆ ಏನು ಪ್ರಾರ್ಥನೆ ಮಾಡಬೇಕು ಅಂದರೆ ಈ ಪ್ರಾರ್ಥನೆ ನಾವು ಮಾಡಬೇಕು. ದುರ್ಗಾದೇವಿ ನಮಗೇನು ಕಷ್ಟ ಕೊಡ್ತಾ ಇದ್ದಾಳೆ, ಯಾಕೆ ಕಷ್ಟ ಕೊಡ್ತಾ ಇದ್ದಾಳೆ? ಎಷ್ಟು ದೊಡ್ಡ ಅನರ್ಥ ಅಲ್ಲ ಇದು? ಮನುಷ್ಯನಿಗೆ ಇನ್ನೇನು ಹಾನಿಯಾದರೂ ತೊಂದರೆ ಇಲ್ಲ, ಆದರೆ ಅವನ ಮನಸ್ಸಿಗೆ ಸರಿಯಾದ ವಿವೇಕನೇ ಇಲ್ಲ ಅಂತಾಗಿಬಿಟ್ರೆ ಆ ಮನುಷ್ಯ ಎಷ್ಟು ಕಷ್ಟ ಅನುಭವಿಸ್ತಾನೆ, ಎಷ್ಟು ಕಷ್ಟ ಅನುಭವಿಸ್ತಾನೆ. ಇದು ದೇವರ ವಿಷಯಕ್ಕೆ ಸರಿ, ದೇವರ ವಿಷಯಕ್ಕಂತೂ ಮಹಾ ಅನರ್ಥ ಆಗತ್ತೆ. ಅದು ಮಾತ್ರ ಅಲ್ಲ, ಕೇವಲ ದೇವರ ವಿಷಯದಲ್ಲಿ ಮಾತ್ರ ಅಲ್ಲ, ಮುಂದೆ ಬರುತ್ತೆ. ಆ ದುರ್ಗಾದೇವಿಯ ಕೃಪೆ ಇಲ್ಲದೇ ಇದ್ದರೆ, ತಮೋಗುಣ ನಮ್ಮಲ್ಲಿ ಹೆಚ್ಚಾಗಿ ಬಿಟ್ಟರೆ, ತಮೋಗುಣ ಬೆಳೆಸಿಕೊಳ್ಳುವಂತಹ ಕೆಲಸವನ್ನು ನಾವು ಮಾಡ್ತಾ ಹೋದರೆ ತಮೋಗುಣ ಬೆಳೀತಾ ಹೋಗುತ್ತೆ. ಹಾಗಾಗಿ ಬಿಟ್ಟರೆ ನಾವು ನಮ್ಮ ಮನಸ್ಸಿಗೆ ಇರುವಂತಹ ಏನು ಸ್ವಾಭಾವಿಕವಾದ ಶಕ್ತಿ ಇದೆ, ವಿವೇಕ ಇದೆ, ತತ್ವಜ್ಞಾನ ಪಡೆಯುವಂತಹ ಯಥಾರ್ಥವಾದ ಜ್ಞಾನವನ್ನು ಮಾಡಿಕೊಳ್ಳುವಂತಹ ಸರಿಯಾದ ತಿಳುವಳಿಕೆಯನ್ನು ಪಡೆಯುವಂತಹ ಏನು ಸಾಮರ್ಥ್ಯ ಇದೆ ಅದು ಹೋಗಿಬಿಡುತ್ತೆ. ಎಲ್ಲದರ ಬಗ್ಗೆಯೂ ನಾವು ತಪ್ಪು ನಿರ್ಣಯವನ್ನು ತೆಗೆದುಕೊಳ್ತೇವೆ, ತಪ್ಪು ನಿರ್ಣಯವನ್ನು ತೆಗೆದುಕೊಂಡು ತಪ್ಪು ಹಾದಿಯಲ್ಲಿ ಹೋಗೋದಕ್ಕೆ ಶುರು ಮಾಡ್ತೇವೆ. ಇದು ತಮೋಗುಣದಿಂದ ಆಗುವಂತಹ ಕೆಲಸ. ದುರ್ಗಾದೇವಿ ಆ ಕೆಲಸವನ್ನು ಮಾಡ್ತಾಳೆ. ಪ್ರಮಾದೇ ಸಂಜಯತ್ಯುತ. ಕೃಷ್ಣ ಪರಮಾತ್ಮ ಮುಂದೆ ಹೇಳ್ತಾನೆ, ಎಲ್ಲರಲ್ಲಿ ಎಲ್ಲ ಗುಣಗಳಿವೆ, ಆದರೆ ಒಮ್ಮೊಮ್ಮೆ ಒಂದೊಂದು ಗುಣಗಳು ಹೆಚ್ಚಾಗತ್ತೆ, ಕಡಿಮೆಯಾಗತ್ತೆ. ಸತ್ವಗುಣ ಹೆಚ್ಚಾಗತ್ತೆ, ರಜಸ್ತಮೋ ಗುಣಗಳನ್ನು ಆ ಸತ್ವಗುಣ ತನ್ನ ಕಾಲಿನಿಂದ ಕಳೆಗೆ ಒತ್ತತ್ತೆ. ಏಯ್, ಈಗ ನೀವು ಕೆಲಸ ಮಾಡಬೇಡಿ, ನಾನು ಕೆಲಸ ಮಾಡ್ತೇನೆ ಅಂತ. ಎಷ್ಟು ಚೆನ್ನಾಗಿದೆ! ಮನುಷ್ಯ ಒಳ್ಳೆಯ ಕೆಲಸ ಮಾಡ್ತಾ ಇರ್ತಾನೆ, ಉಪನ್ಯಾಸ ಕೇಳ್ತಾನೆ, ಪುರಾಣಗಳನ್ನು ಕೇಳ್ತಾನೆ, ಈ ತರಹದ ಸಾತ್ವಿಕವಾದ ಕೆಲಸವನ್ನು ಮಾಡ್ತಾ ಇರ್ತಾನಲ್ಲ, ಆಗ ನಾವು ಅಂದುಕೊಳ್ಬೇಕು, ಓಹೋ ಇವನಲ್ಲಿ ಸತ್ವಗುಣ ಹೆಚ್ಚಾಗಿದೆ, ರಜಸ್ತಮೋ ಗುಣಗಳು ಇವನಲ್ಲಿ ಇದ್ದದ್ದು ಸ್ವಲ್ಪ ಡಿಆಕ್ಟಿವ್ ಆಗಿದೆ, ಹೈಡ್ ಆಗಿದೆ, ಮಾಸ್ಕ್ಡ್ ಆಗಿದೆ, ಅದನ್ನು ಮುಚ್ಚಿ ಹಾಕಿದ್ದಾನೆ ಭಗವಂತ ಅನ್ನೋದಕ್ಕಾಗಿಯೇ ಅವನು ಒಳ್ಳೆಯ ಸತ್ವಗುಣದ ಕಾರ್ಯವನ್ನು, ಸತ್ವಗುಣದ ಕೆಲಸವನ್ನು ಮಾಡ್ತಾ ಹೋಗ್ತಾನೆ. ಹಾಗೆ ಎಲ್ಲ ದುರ್ಗಾದೇವಿ ಎದ್ದು ನಿಂತಾಗ, ತಮೋಗುಣ ಎದ್ದು ನಿಂತಾಗ, ಆಗ ಇವನು ಕೆಟ್ಟ ಕೆಲಸವನ್ನು ಮಾಡ್ತಾನೆ. ರಜೋಗುಣ ಹೆಚ್ಚಾದಾಗ ರಜೋಗುಣದ ಕೆಲಸವನ್ನು ಮಾಡ್ತಾನೆ. ಕೃಷ್ಣ ಪರಮಾತ್ಮ ಅದನ್ನೇ ಹೇಳ್ತಾನೆ, ನೀನೇನೋ ಹೇಳಿದೆಯಪ್ಪ, ಯಾರು ಯಾವಾಗ ಹೇಗೆ ಇವನಲ್ಲಿ ಸತ್ವಗುಣ ಹೆಚ್ಚಾಗಿದೆ,
ಇವನಲ್ಲಿ ರಜೋಗುಣ ಹೆಚ್ಚಾಗಿದೆ, ಇವನಲ್ಲಿ ತಮೋಗುಣ ಹೆಚ್ಚಾಗಿದೆ, ಇದನ್ನು ಹೇಗೆ ನಾವು ಕಂಡುಹಿಡಿಯೋದು, ಹೇಗೆ ತಿಳಿದುಕೊಳ್ಳೋದು, ಅದಕ್ಕೊಂದು ಸಾಮಾನ್ಯವಾದ ಲಕ್ಷಣಗಳನ್ನು ಹೇಳ್ತಾನೆ. ಸಾಮಾನ್ಯವಾಗಿ ಹೇಗೆ ಇರುತ್ತೆ ಅದನ್ನು ಹೇಳ್ತಾನೆ. ಮನುಷ್ಯ ಯಾವಾಗ ಒಳ್ಳೆಯ ಜ್ಞಾನ, ಸರಿಯಾದ ತಿಳುವಳಿಕೆ, ಒಳ್ಳೆಯ ವಿವೇಕದಿಂದ ವರ್ತಿಸ್ತಾನೆ, ಭಗವಂತನ ಸೇವೆಯನ್ನು ಮಾಡ್ತಾನೆ, ದೇವರ ಸೇವೆಯನ್ನು ಮಾಡ್ತಾನೆ, ಈ ತರಹದ ಪ್ರವೃತ್ತಿಯಲ್ಲಿ ಅವನಿದ್ದ ಅಂದರೆ ಅವನಲ್ಲಿ ಸತ್ವಗುಣ ಹೆಚ್ಚಾಗಿದೆ ಅಂತ ಅರ್ಥ. ಇದು ಎಷ್ಟು ವಿಚಿತ್ರ ಅಂದರೆ, ಸತ್ವಗುಣ ಒಂದಕ್ಕೊಂದು ಇದು ಅದರಿಂದ ಇದು ಪೋಷಣೆ, ಇದರಿಂದ ಅದಕ್ಕೆ ಪೋಷಣೆ, ಬಹಳ ವಿಚಿತ್ರವಾಗಿದೆ. ಕೃಷ್ಣ ಪರಮಾತ್ಮ ಹಿಂದೊಮ್ಮೆ ಈ ಮಾತನ್ನು ಹೇಳಿದ್ದಾನೆ, ಸತ್ವಗುಣ ಹೆಚ್ಚಾದಾಗ ನಾವು ಒಳ್ಳೆಯ ಕೆಲಸವನ್ನು ಮಾಡ್ತೇವೆ ಅನ್ನುವುದು ಹೇಗೆಯೋ ಅದೇ ರೀತಿಯಾಗಿ, ಹಾಗಾದರೆ ಸತ್ವಗುಣ ಹೆಚ್ಚಾಗಲಿ ಬಿಡು ಅಂತ ಕಾಯ್ತಾ ಕೂಡೋದಲ್ಲ, ನಾವು ಒಳ್ಳೆಯ ಕೆಲಸ ಮಾಡಿದಂತೆ ಮಾಡಿದಂತೆ ಸತ್ವಗುಣ ಒಳಗಿಂದು ಸತ್ವಗುಣ ಅದು ಬೆಳೀತಾ ಹೋಗುತ್ತೆ, ಅದಕ್ಕೆ ಹೆಚ್ಚು ಶಕ್ತಿ ಸಿಗತ್ತೆ, ಪೋಷಕಾಂಶಗಳು ಸಿಕ್ಕಂತೆ ಆಗುತ್ತೆ. ಮಗುವಿಗೆ ನಾವು ಯಾವ ರೀತಿಯಾದ ಪೋಷಣೆಯನ್ನು, ಪುರಸ್ಕಾರವನ್ನು ಮಗುವಿಗೆ ಮಾಡ್ತೇವೋ ಆ ರೀತಿಯಾದ ಕೆಲಸವನ್ನು ಮಗು ಮಾಡುತ್ತೆ. ಮಗು ಹಾಡು ಹೇಳಿದಾಗ, ದೇವರ ಹಾಡು ಹೇಳಿದಾಗ ನಾವು ಚಪ್ಪಾಳೆ ತಟ್ಟಿದರೆ ಆ ಮಗು ಅಂದುಕೊಳ್ಳುತ್ತೆ, ಓ ನಾನು ದೇವರ ಹಾಡು ಹೇಳಿದರೆ ಇವರು ಚಪ್ಪಾಳೆ ತಟ್ತಾರೆ, ಹಾಗಿದ್ದರೆ ನಾನು ಇದನ್ನು ಹೆಚ್ಚು ಮಾಡಿಕೊಳ್ಳಬೇಕು ಅಂತ ಅನಿಸುತ್ತೆ. ಹೌದು ತಾನೆ? ಹಾಗೆಯೇ ಇಲ್ಲೂ ಒಂದು ಸ್ವಲ್ಪ ಸಿಮಿಲರ್ ಆಗಿ ನಾವು ತಿಳ್ಕೊಳ್ಳೋದಾದರೆ, ನಮ್ಮಲ್ಲಿ ಸತ್ವಗುಣ ಇದೆ, ರಜೋಗುಣ ಇದೆ, ತಮೋಗುಣ ಇದೆ. ಆ ಮೂರೂ ಗುಣಗಳು ನಮ್ಮಲ್ಲಿದ್ದರೂ ಕೂಡ ಆ ಮೂರು ಗುಣಗಳು ಆಟ ಆಡ್ತಾ ಇರುತ್ತೆ. ಒಮ್ಮೆ ಇದು ಹೆಚ್ಚು, ಒಮ್ಮೆ ಅದು ಹೆಚ್ಚು, ಒಮ್ಮೆ ಇದು ಹೆಚ್ಚು, ಹೀಗಾಗ್ತಾ ಇರುತ್ತೆ. ಸತ್ವಗುಣ ಸ್ವಲ್ಪ ಹೆಚ್ಚಾದಾಗ ನಾವು ಒಳ್ಳೆಯ ಕೆಲಸವನ್ನು ಮಾಡೋದಕ್ಕೆ ಶುರು ಮಾಡ್ತೇವಲ್ಲ, ಅದನ್ನು ಬಿಡಬಾರದು. ಅದನ್ನು ನಾವು ಕಂಟಿನ್ಯೂಸ್ ಆಗಿ ಮಾಡ್ತಾ 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 ಹೋದರೆ ಆ ಒಳಗಿರುವ ಸತ್ವ ಗುಣಕ್ಕೆ ಹೊರಗಿನಿಂದ ಆಕ್ಸಿಜನ್ ಸಿಕ್ಕ ಹಾಗೆ ಆಗತ್ತೆ. ಅದಕ್ಕೆ ಉಸಿರಾಟ ಆಡೋದಕ್ಕಾಗತ್ತೆ, ಅದು ಬೆಳೆಯೋದಕ್ಕಾಗತ್ತೆ, ಅದು ಗಟ್ಟಿಯಾಗೋದಕ್ಕೆ ಹೊರಗಿನ ನಮ್ಮ ಪ್ರಯತ್ನಗಳು ಅದಕ್ಕೆ ಸಹಕಾರಿಯಾಗತ್ತೆ. ಇಲ್ಲದೇ ಇದ್ದರೆ ಆಗೋದು. ನೀವು ಎಷ್ಟು ಒಳ್ಳೆಯ ಬೀಜವನ್ನೇ ಬಿತ್ತಿರಬಹುದು, ಎಷ್ಟೇ ಒಳ್ಳೆಯ ಫಲವತ್ತಾದ ಬೀಜವನ್ನು ನಾವು ಬಿತ್ತಿದ್ದರೂ ಕೂಡ ಆ ಬೀಜಕ್ಕೆ ಹೊರಗಿನಿಂದ ಗಾಳಿ, ಬೆಳಕು, ನೀರು, ಗೊಬ್ಬರ ಚೆನ್ನಾಗಿ ಸಿಗಲಿಲ್ಲ ಅಂದರೆ ಆ ಬೀಜ ಬೆಳೆಯೋದಿಲ್ಲ. ಹಾಗೆ ನಮ್ಮಲ್ಲಿ ಸತ್ವಗುಣ ಇರಬಹುದು, ಆದರೆ ಎಷ್ಟೇ ಸತ್ವಗುಣ ಒಳಗಿದ್ದರೂ ಕೂಡ ಆ ಸತ್ವಗುಣಕ್ಕೆ ಪೋಷಣೆಯಾಗಿ ಹೊರಗಿನ ನಮ್ಮ ವ್ಯಾಪಾರಗಳು ಇಲ್ಲದೇ ಹೋದರೆ ಆ ಸತ್ವಗುಣ ಅಲ್ಲಿಯೇ ಕುಗ್ಗಿ ಹೋಗತ್ತೆ, ಒಣಗಿ ಹೋಗತ್ತೆ, ಕೊಳತು ಹೋಗತ್ತೆ, ಇಡೀ ಜೀವನ ವೇಸ್ಟ್ ಆಗತ್ತೆ. ಮತ್ತೆ ಅವನಿಗೆ ಮುಂದಿನ ಜನ್ಮ ಸಿಗತ್ತೆ, ಆಗ ಅವನು ಮಾಡ್ತಾನೆ, ಅದೆಲ್ಲ ಮುಂದಿನ ಕಥೆ. ಆದರೆ ಈ ಜನ್ಮದಲ್ಲಿ ಈಗ ನಾವಿದ್ದಾಗ ನಾವು ಆ ಸತ್ವಗುಣವನ್ನು ಬೆಳೆಸಿಕೊಳ್ಳುವಂತಹ ಕೆಲಸವನ್ನು ಮಾಡಬೇಕು. ಹಾಗಾದರೆ ಏನದು ಕೆಲಸಗಳು, ಯಾವ ತರಹದ ಕೆಲಸಗಳನ್ನು ಮಾಡಿದರೆ, ಯಾವ ತರಹದ ಕ್ರಿಯೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡರೆ ನಾವು ಸತ್ವಗುಣವನ್ನು ಬೆಳೆಸಿಕೊಳ್ಳೋದಕ್ಕೆ ಸಾಧ್ಯ? ಅದನ್ನೇ ಕೃಷ್ಣ ಪರಮಾತ್ಮ ಹೇಳಿದ್ದು, ಸರ್ವದ್ವಾರೇಷು ದೇಹೇಸ್ಮಿನ್ ಪ್ರಕಾಶ ಉಪಜಾಯತೆ ಜ್ಞಾನಂ ಯದಾ ತದಾ ವಿದ್ಯಾ ವಿವೃದ್ಧಂ ಸತ್ವಮಣಿ. ಜ್ಞಾನದ ಕೆಲಸ, ಜ್ಞಾನವನ್ನು ನಾವು ಮಾಡಿಕೊಳ್ತಾ ಹೋದಂತೆ ನಾವು ಸತ್ವಗುಣವನ್ನು ಬೆಳೆಸಿಕೊಳ್ತಾ ಹೋಗ್ತೇವೆ. ಇನ್ ಅದರ್ ವರ್ಡ್ಸ್, ಜ್ಞಾನ ಹೆಚ್ಚಾಯಿತು ಅಂದರೆ ಸತ್ವಗುಣ ಬೆಳೆದಿದೆ ಅಂತ ತಿಳಿದುಕೊಳ್ಳಿ. ರಜೋಗುಣದ ಬಗ್ಗೆ ಹೇಳ್ತಾನೆ, ಲೋಭ. ರಾಘವೇಂದ್ರ ಸ್ವಾಮಿಗಳು ಟೀಕಾಕೃತ್ಪಾದರು ಅರ್ಥವನ್ನು ಬರೀತಾರೆ, ಲೋಭ ಇನ್ನೊಬ್ಬರಿಗೆ ಕೊಡಬೇಕು ಅಂತ ಮನಸ್ಸು ಬರೋದಿಲ್ಲ. ಯಾವತ್ತೂ ಇನ್ನೊಬ್ಬರಿಗೆ ಒಂದು ಸಹಾಯ ಮಾಡಬೇಕು ಅಂತ ಮನಸ್ಸೇ ಬರೋದಿಲ್ಲ ಅವನಿಗೆ, ಲೋಭ. ಪ್ರವೃತ್ತಿ, ಸುಮ್ಮನೆ ಏನೇನೋ ಶ್ರಮವನ್ನು ಪಡೋದು, ಯಾವುದಕ್ಕೇನು ಆಧ್ಯಾತ್ಮಿಕವಾದ ಲಾಭ ಇಲ್ಲ. ಆಧ್ಯಾತ್ಮಿಕವಾದ ಲಾಭ ಯಾವುದಕ್ಕೆ ಇಲ್ಲವೋ ಅಂತಹ ವ್ಯರ್ಥವಾದ ಪ್ರಯತ್ನವನ್ನು, ಶ್ರಮವನ್ನು ಪಡ್ತಾ ಇರೋದು.
ಇವತ್ತು ಈ ತರಹದ ಮಾತುಗಳನ್ನು ಹೇಳಿದರೆ ಜನರಿಗೆ ಇದೇನಪ್ಪ ಅಂತ ಅನಿಸುತ್ತೆ. ಆದರೆ ನಾವು ಈಗ ಯಾವ ಕಾಂಟೆಕ್ಸ್ಟಿನಲ್ಲಿ ಇದ್ದೇವೆ? ಒಬ್ಬ ಜೀವ ತನ್ನನ್ನು ಆಧ್ಯಾತ್ಮಿಕವಾಗಿ ತನ್ನನ್ನು ತಾನು ಬೆಳೆಸಿಕೊಂಡು ಆಧ್ಯಾತ್ಮಿಕ ಉನ್ನತಿಯನ್ನು ಪಡೆದು ಭಗವಂತನನ್ನು ಹೊಂದಬೇಕು ಅಂತ ಅಪೇಕ್ಷೆ ಇರುವಂತಹ ಒಬ್ಬ ಸಾಧಕನ ದೃಷ್ಟಿಯಲ್ಲಿ ನಾವು ವಿಚಾರ ಮಾಡ್ತಾ ಇರಬೇಕಾದರೆ ಆ ಸಾಧಕನಾದಂತಹ ವ್ಯಕ್ತಿಗೆ ವ್ಯರ್ಥವಾದ ಪ್ರಯತ್ನಗಳು, ಏನೋ ನಾನು ಇಲ್ಲಿಂದ ಮೌಂಟ್ ಎವರೆಸ್ಟ್ ಪರ್ವತ ಹತ್ತಿದೆ, ದೊಡ್ಡ ಸಾಧನೆಯೇ ಇರಬಹುದು, ಅದರ ಹಿಂದೆ ಬೇಕಾದಷ್ಟು ಪರಿಶ್ರಮ ಇರಬಹುದು, ಆದರೆ ಒಬ್ಬ ಸಾಧಕನ ದೃಷ್ಟಿಯಲ್ಲಿ ಅದು ವ್ಯರ್ಥ ಪ್ರಯತ್ನ, ಏನು ಅದರಿಂದ ಲಾಭ ಅಂತ ಕೇಳ್ತಾನೆ. ಹಾಂ, ಅದು ಹಿಮಾಲಯ, ಅಲ್ಲಿ ದೇವರನ್ನು ಕಾಣ್ತೇನೆ ಅಂತ ಯಾತ್ರೆಯನ್ನು ಮಾಡುವುದು ಬೇರೆ, ಯಾತ್ರೆ ಮಾಡುವುದು ಬೇರೆ, ಪಾದಯಾತ್ರೆ ಮಾಡುವುದು ಬೇರೆ, ಚಿಂತನದ ಪೂರ್ವಕ ಅನುಸಂಧಾನ ಪೂರ್ವಕ ಯಾತ್ರೆ ಮಾಡುವುದು ಬೇರೆ. ಆದರೆ ವ್ಯರ್ಥ, ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ವ್ಯರ್ಥ ಉದ್ಯಮ ಅಂತಂದಿದ್ದಾರೆ. ಯಾವುದಕ್ಕೆ ಆಧ್ಯಾತ್ಮಿಕವಾದ ಯಾವ ಪ್ರಯೋಜನ ಇಲ್ಲ ಅಂತಹ ಪರಿಶ್ರಮವನ್ನು ಬಹಳಷ್ಟು ಮಾಡ್ತಾ ಇದ್ದ ಅಂದರೆ ಅದು ರಜೋಗುಣದ ಕೆಲಸ ಅಂತ ಭಾವಿಸಿ. ಹಾಗೆ ಮಾಡ್ತಾ ನೀವು ಅದರಲ್ಲೇನೇ ರತರಾದರೆ ನಿಮ್ಮ ರಜೋಗುಣದ ಪೋಷಣೆಯಾಗತ್ತೆ ಹೊರತು ಸತ್ವಗುಣದ ಪೋಷಣೆ ಆಗೋದಿಲ್ಲ. ಅಶಮಃ, ಯಾವಾಗಲೂ ಮನಸ್ಸಿನಲ್ಲಿ ಅಶಾಂತಿ. ಏನು ಸಿಕ್ಕರೂ ಏನು ಸಿದ್ಧಿ ಪಡೆದರೂ ಕೂಡ ತೃಪ್ತಿ ಇಲ್ಲ, ಅಯ್ಯೋ ನನಗದಿಲ್ವಲ್ಲ ಇದಿಲ್ವಲ್ಲ, ಮನಸ್ಸಿನಲ್ಲಿ ಏನೋ ಸದಾ ಒಂದು ಕಿರಿಕಿರಿ, ಮನಸ್ಸಿಗೆ ಶಾಂತಿಯೇ ಇಲ್ಲದೇ ಇರುವುದು, ಇದು ಒಂದು ರಜೋಗುಣದ ಕಾರ್ಯ. ಈ ತರಹ ನಾವು ಮಾಡ್ತಾನೇ ಹೋದರೆ ನಮ್ಮ ರಜೋಗುಣ ಬೆಳೀತಾ ಹೋಗುತ್ತೆ. ಆರಂಭ, ಯಾವಾಗಲೂ ಸಕಾಮ ಕರ್ಮಗಳನ್ನೇ ಮಾಡ್ತಾ ಇರೋದು, ಇವೆಲ್ಲವೂ ಕೂಡ ಸ್ಪೃಹ. ಸ್ಪೃಹ ಬಹಳ ಚೆನ್ನಾಗಿ ಹೇಳ್ತಾರೆ, ಹೊಸ ಹೊಸ ಭೋಗಗಳನ್ನು ಮಾಡಬೇಕು ಅಂತ ಆಸೆ, ಸ್ಪೃಹ. ಯಾವುದಿಲ್ಲವೋ ಅದನ್ನು ಪಡೆಯಬೇಕು ಅಂತನ್ನುವ ಆಸೆ, ಇದನ್ನು ಸ್ಪೃಹ. ಹಿಂದೆ ತೃಷ ಅಂತ ಹೇಳಿದರು, ಈಗ ಸ್ಪೃಹ ಅಂತ ಹೇಳ್ತಾರೆ. ಸ್ಪೃಹ, ಅದಿಲ್ಲ ಅದು ಬೇಕು. ಸರಿ, ಇವತ್ತು ಇದನ್ನು ಆಯ್ತಲ್ಲ, ಇವತ್ತು ಈ ಅಡುಗೆ ಮಾಡಿಕೊಂಡೆ ತಿಂದೆ, ಇಲ್ಲ ನಾಳೆ ಇನ್ನೊಂದು ಬೇಕು, ನಾಳೆ ಮತ್ತೊಂದು, ನಾಡಿದ್ದು ಇನ್ನೊಂದು, ಮೊಗದೊಂದು, ಹೀಗೆ ಹೊಸ 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 ಭೋಗಗಳನ್ನು ಮಾಡಬೇಕು ಅಂತ ಬಯಸ್ತಾ ಇರ್ತಾನೆ. ಅದು ರಜೋಗುಣದ ಕೆಲಸ. ಇವೆಲ್ಲ ಯಾವಾಗ ಮನುಷ್ಯನಲ್ಲಿ ಜಾಸ್ತಿ ಆಗತ್ತೆ ನೋಡಿ, ಆಗ ನೀವು ಅಂದುಕೊಳ್ಳಿ ಅವನ ರಜೋಗುಣ ಹೆಚ್ಚಾಗಿದೆ, ಭೂದೇವಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಅಂತ ತಿಳಿಯಬೇಕು. ತಮೋಗುಣ ಆಗಲೇ ಸಂಕ್ಷೇಪದಲ್ಲಿ ಹೇಳಿದ್ದಾನೆ, ಅಪ್ರಕಾಶೋ ಪ್ರವೃತ್ತಿಶ್ಚ. ಏನು ಓದಿದರೂ ತಲೆಗೇ ಹತ್ತೋದಿಲ್ಲ. ಏನು ಶಾಸ್ತ್ರ ಹೇಳಿ, ಮ್ಯಾಥ್ಸ್ ಹೇಳಿ, ಸೈನ್ಸ್ ಹೇಳಿ, ಏನು ಹೇಳಿದ್ರು ಅವನು ತಲೆಗೇ ಹೋಗೋದಿಲ್ಲ, ಅರ್ಥನೇ ಆಗೋದಿಲ್ಲ. ಈ ತರಹದ ಒಂದು ಅವಸ್ಥೆ ಬರುತ್ತೆ. ಇದು ತಮೋಗುಣದ ಕೆಲಸ. ಅಪ್ರಕಾಶೋ ಅಪ್ರವೃತ್ತಿಶ್ಚ, ಏನು ಕೆಲಸ ಮಾಡೋದಿಲ್ಲ, ಯಾವ ಪ್ರಯತ್ನ ಇಲ್ಲ, ಲೌಕಿಕ ಪ್ರಯತ್ನವೂ ಇಲ್ಲ, ಆಧ್ಯಾತ್ಮಿಕ ಪ್ರಯತ್ನವೂ ಇಲ್ಲ, ಅಂತಹ ಒಂದು ಅವಸ್ಥೆ. ಪ್ರಮಾದ, ಮೋಹ, ಯಾವಾಗಲೂ ತಪ್ಪು ತಿಳುವಳಿಕೆ, ದೇವರ ಬಗ್ಗೆ ತಪ್ಪು ತಿಳುವಳಿಕೆ, ಶಾಸ್ತ್ರಗಳ ಬಗ್ಗೆ ತಪ್ಪು ತಿಳುವಳಿಕೆ, ತಂದೆ ತಾಯಿಗಳ ಬಗ್ಗೆ ತಪ್ಪು ತಿಳುವಳಿಕೆ, ಹೆಂಡತಿ ಗಂಡನ ಬಗ್ಗೆ, ಗಂಡ ಹೆಂಡತಿಯ ಬಗ್ಗೆ ತಪ್ಪು ತಿಳುವಳಿಕೆ, ಹೀಗೆ ನಾನಾ ತರಹದ ತಪ್ಪು ತಿಳುವಳಿಕೆ ಅನ್ಯಥಾ ಜ್ಞಾನಗಳು ಆ ವ್ಯಕ್ತಿಗೆ ಹೆಚ್ಚಾಗ್ತಾ ಹೋಗುತ್ತೆ, ಯಾರಲ್ಲಿ ತಮೋಗುಣ ಹೆಚ್ಚು ಬೆಳೆಯುತ್ತೋ ಅವರಿಗೆ. ಒಂದು ಮಾತನ್ನು ಹೇಳ್ತಾರೆ, ಬಹಳ ಸುಂದರವಾದ ಮಾತನ್ನು. ಲಕ್ಷ್ಮೀದೇವಿ ಇದೆಲ್ಲ ಮಾಡ್ತಾಳೆ ಅಂತ ನೀವು ಹೇಳಿದಿರಿ, ಶ್ರೀದೇವಿ, ಭೂದೇವಿ, ದುರ್ಗಾದೇವಿ ಅಂತ. ಏನು ಅವರು ಪರಸ್ಪರ ಜಗಳ ಆಡ್ತಾರ? ಹಾಗಿದ್ರೆ ಸತ್ವಗುಣದ ಕೆಲಸ ಒಬ್ಬನಲ್ಲಿ ಹೆಚ್ಚಾಗಬೇಕು ಅಂದರೆ ಶ್ರೀದೇವಿ ಕೆಲಸ ಹೆಚ್ಚು ಮಾಡಬೇಕು, ಭೂದೇವಿ ದುರ್ಗಾದೇವಿ ಏನು ಅವಳನ್ನು ಅವರಿಬ್ಬರನ್ನು ಲಕ್ಷ್ಮೀದೇವಿ ಸೋಲಿಸಿ ಬಿಡ್ತಾಳ? ಅಂದರೆ ಹೇಳ್ತಾರೆ ಅವರು ಪರಸ್ಪರ ಮಾತನಾಡಿಕೊಳ್ತಾರಂತೆ. ಲಕ್ಷ್ಮೀದೇವಿ ಶ್ರೀದೇವಿ ಹೇಳ್ತಾಳಂತೆ ಭೂದೇವಿ ದುರ್ಗಾದೇವಿಗೆ, ಈಗ ಅವನ ಪುಣ್ಯ ಸ್ವಲ್ಪ ಜಾಸ್ತಿ ಇದೆ, ಆದ್ದರಿಂದ ಸತ್ವಗುಣದ ಕೆಲಸ ಅವನಲ್ಲಿ ಜಾಸ್ತಿ ಆಗಬೇಕಾಗಿದೆ, ನೀವಿಬ್ಬರು ಸ್ವಲ್ಪ ಸುಮ್ಮನೆ ಇರಿ ಅಂತ.
ಆಗ ಅವರು ಉದಾಸೀನರಾಗಿ ಆಯ್ತಮ್ಮ ನೀನು ಮಾಡು ನಿನ್ನ ಕೆಲಸ ನಾವೇನು ನಿನಗೆ ತೊಂದರೆ ಕೊಡಲ್ಲ ಅಂತ ಸುಮ್ಮನೆ ಇರ್ತಾರೆ ದುರ್ಗಾದೇವಿ ಕೆಲವೊಮ್ಮೆ ಹೇಳ್ತಾಳಂತೆ ಇಲ್ಲ ಅವನು ತುಂಬ ಪಾಪ ಮಾಡಿದ್ದಾನೆ ಈಗ ನನ್ನ ಕೆಲಸ ಇಲ್ಲಿ ಜಾಸ್ತಿ ಆಗಬೇಕಾಗಿದೆ ನೀವಿಬ್ಬರು ಸುಮ್ಮನೆ ಇರಿ ಅಂತ ಶ್ರೀ ಭೂದೇವಿಯರಿಗೆ ಹೇಳಿದಾಗ ಶ್ರೀದೇವಿ ಭೂದೇವಿ ಆಯ್ತಮ್ಮ ನಿನ್ನ ಕೆಲಸ ನೀನು ಮಾಡು ಅಂತ ಅವರಿಬ್ಬರು ಉದಾಸೀನವಾಗಿ ಕೂತಿರ್ತಾರಂತೆ ರಾಘವೇಂದ್ರ ಸ್ವಾಮಿಗಳು ಆ ಮಾತನ್ನು ಹೇಳ್ತಾರೆ ಹಾಗೆ ಈ ಮೂರು ದೇವಿಯರು ಶ್ರೀದೇವಿ ಭೂದೇವಿ ದುರ್ಗಾದೇವಿ ಈ ಮೂರು ದೇವಿಯರು ಅಲ್ಲಿ ನಿಂತು ವ್ಯಾಪಾರವನ್ನು ಮಾಡಿಸ್ತಾ ಇರ್ತಾರೆ ಎಂಬ ಮಾತನ್ನು ತಿಳಿಸಿಕೊಡ್ತಾರೆ ಕೃಷ್ಣ ಪರಮಾತ್ಮ ಒಂದು ಮಾತನ್ನು ಮುಂದೆ ಹೇಳ್ತಾನೆ ಈ ಎಲ್ಲ ಮಾತುಗಳು ನೋಡಿ ಎಷ್ಟು ಚೆನ್ನಾಗಿದೆ ನಾವು ಜೀವನದಲ್ಲಿ ಬಂಧನದಲ್ಲಿ ಇದ್ದೇವೆ ಬಂಧನ ಅನ್ನೋದಕ್ಕೆ ಏನು ಅಂತ ನಮಗೀಗ ಅರ್ಥ ಆಯಿತು ಯಾಕೆ ಬಂಧನ ಬರುತ್ತೆ ಹೇಗೆ ಬಂಧನ ಬರುತ್ತೆ ಅಂತನ್ನುವ ಕಲ್ಪನೆ ನಮಗೆ ಕೃಷ್ಣ ಪರಮಾತ್ಮ ಕೊಡ್ತಾನೆ ಒಂದು ಮಾತನ್ನು ಕೃಷ್ಣ ಪರಮಾತ್ಮ ಹೇಳ್ತಾನೆ ಮುಂದೆ ಯಾವ ವ್ಯಕ್ತಿ ಜೀವನದಲ್ಲಿ ತಾನು ಇರುವಷ್ಟು ದಿನ ತನ್ನಲ್ಲಿರುವ ಸತ್ವಗುಣವನ್ನು ಬೆಳೆಸಿಕೊಂಡು ಅದಕ್ಕೆ ಪೋಷಣೆಯನ್ನು ಕೊಟ್ಟು ಆ ಸತ್ವಗುಣ ಹೇಳಿದಂತೆ ತಾನು ಜೀವನದಲ್ಲಿ ಆಚರಣೆ ಮಾಡ್ತಾನೆ ಆ ಸತ್ವಗುಣ ಪೀಕಾಗಿ ಇರುವಾಗ ಆ ಸತ್ವಗುಣದ ಫುಲ್ ಫಾರ್ಮ್ ಇರುವಾಗ ಯಾವ ವ್ಯಕ್ತಿ ಮೃತನಾಗ್ತಾನೆ ನೋಡಿ ಆ ವ್ಯಕ್ತಿ ಉತ್ತಮವಾದ ಲೋಕವನ್ನು ಹೊಂದುತ್ತಾನೆ ಅಂಥ ವ್ಯಕ್ತಿ ಮತ್ತೆ ಮುಂದಿನ ಜನ್ಮದಲ್ಲಿ ಒಳ್ಳೆಯ ದೇಹವನ್ನು ಪಡಿತಾನೆ ಒಳ್ಳೆಯ ಸಜ್ಜನರ ಮಧ್ಯದಲ್ಲಿ ಹುಟ್ಟುತ್ತಾನೆ ಹಾಗಾದರೆ ಯಾವ ವ್ಯಕ್ತಿ ರಜೋಗುಣ ಪೀಕಾಗಿ ಇರುವಾಗ ರಜೋಗುಣ ಹೆಚ್ಚು ಬೆಳೆದ ಸಂದರ್ಭದಲ್ಲಿ ಇಡೀ ಜೀವನದಲ್ಲಿ ರಜೋಗುಣಕ್ಕೇನೆ ಹೆಚ್ಚು ಪೋಷಣೆಯನ್ನು ಕೊಟ್ಟು ಅದೇ ತರಹದ ಕರ್ಮವನ್ನೇ ಮಾಡಿ ರಜೋಗುಣ ತನ್ನ ಉಚ್ಛ್ರಾಯ ಸ್ಥಿತಿಯಲ್ಲಿ ಇರುವಾಗ ಯಾವ ವ್ಯಕ್ತಿ ಮರಣವನ್ನು ಹೊಂದುತ್ತಾನೆ ಅವನು ಮತ್ತೆ ಅದೇ ತರಹದ ರಜೋಗುಣದ ಸುತ್ತಮುತ್ತಲೇನೇ ಹುಟ್ಟುತ್ತಾನೆ ಅವನ ಸುತ್ತಮುತ್ತಲೂ ಅದೇ ತರಹ ಕೆಲಸ ಮಾಡುವಂತಹ ಜನರೇ ಸಿಗ್ತಾರೆ ಯಾವ ವ್ಯಕ್ತಿ ತಮೋಗುಣ ಉಚ್ಛ್ರಾಯ ಸ್ಥಿತಿಯಲ್ಲಿ ಇರುವಾಗ ಮೃತನಾಗ್ತಾನೆ ಅವನು ನೀಚ ಯೋನಿಯಲ್ಲಿ ದುಷ್ಟ ಯೋನಿಯಲ್ಲಿ ಹುಟ್ಟುತ್ತಾನೆ ಎಂಬ ಮಾತನ್ನು ಕೃಷ್ಣ ಪರಮಾತ್ಮ ತಿಳಿಸಿಕೊಡ್ತಾನೆ ಹಾಗಾದರೆ ನಾವು ಆಲೋಚನೆ ಮಾಡಬೇಕಾದದ್ದು ಯಾವಾಗ ಯಾವ ಹೊತ್ತಿನಲ್ಲಿ ನಮಗೆ ಮರಣ ಅನ್ನೋದು ನಮಗೆ ಗೊತ್ತಿಲ್ಲ ಏನೋ ನಮಗೆ ಯಾರಾದರೂ ಹೇಳಿದರೆ ಇಷ್ಟನೇ ಇಸ್ವಿಯಲ್ಲಿ ನಿಮಗೆ ಮರಣ ಅಂತ ಯಾರಾದರೂ ಕನ್ಫರ್ಮ್ ಆಗಿ ನಮಗೆ ಹೇಳಿದರೆ ಆಗ ನಾವು ಪ್ಲ್ಯಾನ್ ಮಾಡಬಹುದು ಏನಂತ ಈಗೇನಾದರೂ ತಪ್ಪು ಮಾಡಿಬಿಡೋಣ ತೊಂದರೆ ಇಲ್ಲ ಸಾಯುವ ಹೊತ್ತಿಗೆ ಮಾತ್ರ ನಾವು ಫುಲ್ಲಾಗಿ ಸತ್ವಗುಣದ ಕೆಲಸವನ್ನೇ ಮಾಡಿ ಸತ್ತು ಬಿಡೋಣ ಅಂತ ನಾವು ಪ್ಲ್ಯಾನ್ ಮಾಡಬಹುದಾಗಿತ್ತು ಆದರೆ ಹಾಗಿಲ್ವಲ್ಲ ನಮ್ಮ ದೌರ್ಭಾಗ್ಯ ಏನು ಅಂದರೆ ನಾವು ಯಾವಾಗ ಮರಣವನ್ನು ಹೊಂದುತ್ತೇವೆ ಅನ್ನುವ ಕಲ್ಪನೆಯೇ ನಮಗೆ ಇಲ್ಲ ಹೀಗಾಗಿ ನಾವು ಯಾವಾಗಲೂ ಸತ್ವಗುಣದಲ್ಲೇನೆ ಇರುವ ಪ್ರಯತ್ನವನ್ನು ಮಾಡಬೇಕು ಸತ್ವಗುಣದ ಉಚ್ಛ್ರಾಯ ಸ್ಥಿತಿ ಯಾವಾಗಲೂ ಇರುವಂತೆ ನೋಡಿಕೊಳ್ಳಬೇಕಾದದ್ದು ನಮ್ಮ ಕರ್ತವ್ಯ ಶ್ರೀ ಭೂ ದುರ್ಗೆಯರ ಮಹತ್ವ ಎಷ್ಟಿದೆ ಅಂತ ಅರ್ಥ ಆಗ್ತಾ ಇದೆ ನೋಡಿ ಶ್ರೀ ಸೂಕ್ತವನ್ನೋ ಲಕ್ಷ್ಮೀ ಸೂಕ್ತವನ್ನೋ ಲಕ್ಷ್ಮೀ ಹೃದಯವನ್ನು ಲಕ್ಷ್ಮೀ ಶೋಭಾನೆಯನ್ನು ನಾವು ಪಾರಾಯಣ ಮಾಡ್ತೇವಲ್ಲ ಮಾಡಿದ ಸಂದರ್ಭದಲ್ಲಿ ಹಣವನ್ನು ಕೇಳ್ತೇವೆ ಸೌಭಾಗ್ಯವನ್ನು ಕೇಳ್ತೇವೆ ಎಲ್ಲ ನಿಜ ಅದರ ಜೊತೆಗೆ ಈ ಒಂದು ಚಿಂತನೆ ಮನಸ್ಸಿನಲ್ಲಿದ್ದರೆ ಶ್ರೀ ಭೂ ದುರ್ಗೆಯರೇ ಸತ್ವರಜಸ್ತಮೋ ಗುಣಗಳ ಮೂಲಕ ನೀವು ನಮ್ಮೊಂದಿಗೆ ಆಟ ಆಡ್ತೀರಲ್ಲ ನಮಗೆ ಬಂಧನವನ್ನು ಕೊಟ್ಟಿದ್ದೀರಲ್ಲ ಅದನ್ನು ಸ್ವಲ್ಪ ಶ್ರೀ ಭೂ ದುರ್ಗೆಯರೇ ಸ್ವಲ್ಪ ನೀವು ಸುಮ್ಮನೆ ಇದ್ದು ಶ್ರೀದೇವಿ ಕೆಲಸ ಮಾಡುವಂತೆ ಮಾಡಿ ಅಂತ ನಾವು ಬೇಡಿಕೊಳ್ಳುವುದು ಎಷ್ಟು ಔಚಿತ್ಯಪೂರ್ಣವಾಗಿರುತ್ತೆ ಹಾಗಾಗಿ ಆ ರೀತಿಯಾಗಿ ಭಗವಂತ ನಮಗೆಲ್ಲರಿಗೂ ಈ ಸತ್ವರಜಸ್ತಮೋ ಗುಣಗಳನ್ನು ತನ್ನ ಕೈಯಲ್ಲಿಟ್ಟುಕೊಂಡು ಭಗವಂತ ನಮಗೆ ಸುಖ ದುಃಖಗಳನ್ನು ಕೊಡ್ತಾನೆ ಹಾಂ ಒಂದು ಮಾತು ಕೃಷ್ಣ ಪರಮಾತ್ಮ ಎಚ್ಚರಿಕೆಯನ್ನು ಕೊಡ್ತಾನೆ ನೋಡು ಅರ್ಜುನ ನಾನು ಸತ್ವರಜಸ್ತಮೋ ಗುಣಗಳೇ ಇವುಗಳನ್ನೆಲ್ಲ ಮಾಡುತ್ತೆ ಅಂತ ಹೇಳಿದ ಕೂಡಲೇ ನೀನು ಓ ಹಾಗಾದರೆ ಎಲ್ಲವೂ ಸತ್ವರಜಸ್ತಮೋ ಗುಣಗಳ ಕೈಯಲ್ಲಿ ಇದೆ ಇಡೀ ಜಗತ್ತು ನಿನ್ನದೇನು ಅಂತ ನನಗನ್ನಬೇಡ ಕೃಷ್ಣ ಪರಮಾತ್ಮ ಹೇಳ್ತಾನೆ ಎಲ್ಲವೂ ನನ್ನದೇ
नान्यं गुणेभ्यः कर्तारं यदा द्रष्टानुपश्यति गुणेभ्यश्च परं वेत्ति मद्भावं शोधि गच्छति। ಈ ಮೂರೂ ಗುಣಗಳನ್ನು ತನ್ನ ಕೈಯಲ್ಲಿ ಇಟ್ಟು ಆಟ ಆಡುವವನು ಭಗವಂತ. ಈ ಮೂರು ಗುಣಗಳು ಕೇವಲ ಉಪಾದಾನಗಳು, ನಿಮಿತ್ತ. ಅವನ್ನು ಜಸ್ಟ್ ಭಗವಂತ, ಒಬ್ಬ ಮಡಿಕೆ ಮಾಡುವವನು ಮಣ್ಣನ್ನು ತೆಗೆದುಕೊಂಡು ಮಡಿಕೆ ಮಾಡುತ್ತಾನೆ ಅಷ್ಟೇ. ಮಣ್ಣು ಮಡಿಕೆ ಮಾಡುತ್ತಾ? ಮಣ್ಣು ಮಡಿಕೆ ಮಾಡಲ್ಲ, ಮಣ್ಣು ಮಡಿಕೆ ಆಗತ್ತೆ. ಹಾಗಾದರೆ ಮಡಿಕೆ ಮಾಡುವವನು ಯಾರು? ಕುಂಬಾರ. ಹಾಗೆ ಸತ್ವ ರಜಸ್ತಮೋ ಗುಣಗಳು ನಮಗೆ ಬಂಧನವನ್ನು ಕೊಡೋದಿಲ್ಲ, ಅವು ನಮಗೆ ಬಂಧಕ ಆಗತ್ತೆ. ಆದರೆ ಬಂಧನವನ್ನು ಕೊಡೋನು ದೇವರು ಮಾತ್ರ. ಇದನ್ನು ನೀನು ಸರಿಯಾಗಿ ತಿಳಿದರೆ ಆಗ ನೀನು ನನ್ನನ್ನು ಹೊಂದುತ್ತೀಯ. ಯಾರು ಈ ಮೂರು ಗುಣಗಳನ್ನು ದಾಟ್ತಾನೆ, ದಾಟಿದ ವ್ಯಕ್ತಿ ಆಮೇಲೆ ನನ್ನನ್ನು ಹೊಂದುತ್ತಾನೆ ಅಂತ ಕೃಷ್ಣ ಪರಮಾತ್ಮ ಹೇಳಿದಾಗ ಅರ್ಜುನ ಒಂದು ಪ್ರಶ್ನೆಯನ್ನು ಭಾಳ ಸುಂದರವಾದ ಪ್ರಶ್ನೆಯನ್ನು ಮಾಡ್ತಾನೆ. ಕೃಷ್ಣ, ಈ ಮೂರುಗಳನ್ನು ದಾಟಬೇಕು ಅಂತಂದಿಯಲ್ಲ, ದಾಟಿದವರು ಯಾರಾದರೂ ಇದ್ದಾರಾ? ಅಥವಾ ದಾಟಿದ ಇವನು ಮೂರು ಗುಣಗಳು ಈ ಸತ್ವರಜಸ್ತಮೋ ಗುಣಗಳಿಂದ ಅದರ ಬಂಧನ ಅವನಿಗೆ ಇಲ್ಲ, ಅಥವಾ ಅದರ ಪೀಡೆ ಅವನಿಗೆ ಇಲ್ಲ, ಅದನ್ನು ಅವನು ಓವರ್ಕಮ್ ಮಾಡಬಹುದು ಅನ್ನುವ ವ್ಯಕ್ತಿ ಯಾರಾದರೂ ಇದ್ದಾರಾ? ಇದ್ದರೆ ಅವರು ಹೇಗಿರ್ತಾರೆ, ಅವರನ್ನು ನಾನು ಹೇಗೆ ಗುರುತಿಸೋದು ಅಂತ ಕೇಳಿದಾಗ ಕೃಷ್ಣ ಪರಮಾತ್ಮ ಒಳ್ಳೆಯ ಮಾತನ್ನು ತಿಳಿಸಿಕೊಡ್ತಾನೆ. ಬಹಳ ಸುಂದರವಾದ ಮಾತನ್ನು ಕೃಷ್ಣ ಪರಮಾತ್ಮ ಹೇಳ್ತಾನೆ. ಸತ್ವ ರಜಸ್ತಮೋ ಗುಣಗಳು ಅಂತ ಇದೆಯಲ್ಲ, ಬಹಳ ಮಹತ್ವದ ಮಾತು. ಇದನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಬೇಕು. ಈ ಸತ್ವ ರಜಸ್ಸು ತಮಸ್ಸು ಎಂಬ ಮೂರು ಗುಣಗಳಿದೆಯಲ್ಲ, ಈ ಮೂರು ಗುಣಗಳಲ್ಲಿ ಎರಡು ಭಾಗಗಳಿವೆ. ಎರಡು ತರಹದ ಸತ್ವ ರಜಸ್ತಮೋ ಗುಣಗಳಿವೆ. ಒಂದನ್ನು ಸ್ಥೂಲ ಅಂತ ಕರೀತಾರೆ, ಮತ್ತೊಂದನ್ನು ಸೂಕ್ಷ್ಮ ಅಂತ ಕರೀತಾರೆ. ಈ ಎರಡು ಸ್ಥೂಲ ಮತ್ತು ಸೂಕ್ಷ್ಮಗಳು ಮಾಡುವ ಕೆಲಸಗಳು ಸ್ವಲ್ಪ ಬೇರೆ ಬೇರೆ ತರಹ. ಕೆಲಸಗಳು ಒಂದೇ, ಆದರೆ ಆ ಕೆಲಸದ ಶೈಲಿ ಸ್ವಲ್ಪ ಬೇರೆ, ಅದರ ಡಿಪಾರ್ಟ್ಮೆಂಟ್ ಸ್ವಲ್ಪ ಬೇರೆ. ನೋಡಿ, ಸತ್ವಗುಣ ಏನು ಮಾಡುತ್ತೆ? ಜ್ಞಾನ ಕೊಡತ್ತೆ ಅಂತ ನಾವು ತಿಳಿದುಕೊಂಡು. ರಜೋಗುಣ ಏನು ಮಾಡುತ್ತೆ? ನಮ್ಮಿಂದ ಕೆಲಸವನ್ನು ಮಾಡಿಸುವುದು, ಇದು ರಜೋಗುಣದ ಕೆಲಸ. ತಮೋಗುಣ ಏನು ಮಾಡುತ್ತೆ? ನಮಗೆ ಅಜ್ಞಾನವನ್ನು ಕೊಡುತ್ತೆ. ಇದು ಸ್ಥೂಲವಾಗಿ ಸಾಮಾನ್ಯವಾಗಿ ಸತ್ವರಜಸ್ತಮೋ ಗುಣಗಳ ಕೆಲಸ. ಆದರೆ ಇದರಲ್ಲಿ ಸ್ವಲ್ಪ ಸಣ್ಣದಾದ ಒಂದು ಎಳೆಯಷ್ಟು ಒಂದು ವಿಭಾಗ ಇದೆ. ಅದೇನು ಅಂದರೆ, ನಮ್ಮಲ್ಲಿ ಸತ್ವಗುಣ ಇದೆಯಲ್ಲ, ಆ ಸ್ಥೂಲವಾದ ಸತ್ವಗುಣ ಯಾವಾಗ ನಮ್ಮಲ್ಲಿ ಜಾಸ್ತಿ ಇರುತ್ತೆ? ಬೇಕಂದರೆ ಸ್ಥೂಲ ಸತ್ವಗುಣ ಅನ್ನೋದಕ್ಕೆ ನಾವು ರಾ ಅಂತ ಹೇಳ್ಬೋದು, ವಿಚ್ ಇಸ್ ನಾಟ್ ಫೈನ್ ಟ್ಯೂನ್ಡ್ ಅಂತ ಹೇಳ್ಬೋದು. ಆ ತರಹದ ಸತ್ವಗುಣ, ಆ ಸತ್ವಗುಣ ನಮ್ಮಲ್ಲಿ ಯಾವಾಗ ಕೆಲಸ ಮಾಡುತ್ತೆ ನೋಡಿ, ಆಗ ನಮಗೆ ಜ್ಞಾನ ಆಗತ್ತೆ. ಆಗಲ್ಲ ಅಂತಲ್ಲ, ಆದರೆ ಯಾವುದರ ಜ್ಞಾನ ಆಗತ್ತೆ ಗೊತ್ತಾ? ಈ ಲೌಕಿಕ ವಿಷಯಗಳ ಜ್ಞಾನ. ಈಗ ನಮಗೇನು ಆಗ್ತಾ ಇದೆ, ನಾನಿಲ್ಲಿ ಪುಸ್ತಕವನ್ನು ನೋಡ್ತೇನೆ, ಅಲ್ಲಿ ಒಂದು ವಸ್ತುವನ್ನು ನೋಡ್ತೇನೆ, ಯಾವುದೇ ಜ್ಞಾನ, ಜ್ಞಾನ ಅಂತಾಗೋದೆಲ್ಲವೂ ಕೂಡ ಸತ್ವಗುಣದಿಂದಲೇ. ನಾನು ಗಣಿತವನ್ನು ಓದಬಹುದು, ವಿಜ್ಞಾನವನ್ನು ಓದಬಹುದು, ಕೆಮಿಸ್ಟ್ರಿಯೋ, ಮ್ಯಾಥಮೆಟಿಕ್ಸೋ, ಫಿಸಿಯಾಲಜಿಯೋ, ಸೈಕಾಲಜಿಯೋ, ಯಾವುದೇ ತರಹದ ಜ್ಞಾನ, ದೇವರನ್ನು ಹೊರತುಪಡಿಸಿದ ಇನ್ನೆಲ್ಲ ಜ್ಞಾನಗಳು ಆಗೋದು ನನಗೆ ಸ್ಥೂಲವಾದ ಸತ್ವಗುಣ. ದೇವರಿಗಾಗಿ ಮಾಡುವ ಕೆಲಸಗಳನ್ನು ಬಿಟ್ಟು ಬೇರೆಲ್ಲ ಕೆಲಸಗಳು, ನಾನು ಮಾರ್ಕೆಟಿಗೆ ಹೋಗ್ತೇನೆ, ತರಕಾರಿ ತರ್ತೇನೆ, ಅಂಗಡಿಗೆ ಹೋಗ್ತೇನೆ, ಶಾಪಿಂಗ್ ಮಾಡ್ತೇನೆ, ಮನೆ ಕ್ಲೀನ್ ಮಾಡ್ತೇನೆ, ಪೇಂಟ್ ಹಚ್ತೇನೆ, ಏನೇನೋ ನಾನು ಮಾಡುವ ಏನೆಲ್ಲ ಕೆಲಸಗಳಿದೆ, ದೇವರನ್ನು ಹೊರತುಪಡಿಸಿ ದೇವರಿಗಾಗಿ ಅಂತ ಮಾಡದೇನೆ ಬೇರೆ ಎಲ್ಲ ಕೆಲಸಗಳು ಕೂಡ ಆಗೋದು, ಅದು ಸ್ಥೂಲವಾದ ರಜೋಗುಣದಿಂದ. ದೇವರ ಬಗ್ಗೆ ಅಲ್ಲದ ಬೇರೆ ತಪ್ಪು ತಿಳುವಳಿಕೆಗಳು, ಯಾವುದೋ ವಸ್ತುವನ್ನು ನೋಡಿ ಏನೋ ಅಂತ ತಿಳಿದೆ, ಯಾರೋ ವ್ಯಕ್ತಿಯನ್ನು ನೋಡಿ ಯಾವುದೋ ಅಂತ ತಿಳಿದೆ, ಹೆಂಡತಿಯ ಬಗ್ಗೆ ತಪ್ಪು ತಿಳಿದೆ, ಗಂಡನ ಬಗ್ಗೆ ತಪ್ಪು ತಿಳಿದೆ, ಗೆಳೆಯನ ಬಗ್ಗೆ ತಪ್ಪು ತಿಳಿದೆ, ಈ ತರಹದ ಏನು ತಪ್ಪು ತಿಳುವಳಿಕೆಗಳಿದೆ ನೋಡಿ, ಇದೆಲ್ಲ ಆಗೋದು ಯಾವುದರಿಂದ? ಸ್ಥೂಲವಾದ ತಮೋಗುಣದಿಂದ. ಸ್ಥೂಲವಾದ ತಮೋಗುಣ. ಇನ್ನು ಸೂಕ್ಷ್ಮವಾದದ್ದರ ಕೆಲಸ ಏನು ಗೊತ್ತಾ?
ಸೂಕ್ಷ್ಮವಾದದ್ದು ಇದೇ ಪೂರ್ಣವಾಗಿ ದೇವರ ಕಡೆ ವಾಲಿಬಿಟ್ರೆ ಅದು ಸೂಕ್ಷ್ಮವಾದದ್ದು. ದೇವರ ಬಗ್ಗೆ ಜ್ಞಾನ ಇದು ಸೂಕ್ಷ್ಮವಾದ ಸತ್ವ. ದೇವರಿಗಾಗಿ ಮಾಡುವಂತಹ ಯಜ್ಞಯಾಗ ಮೊದಲಾದಂತಹ ಕರ್ಮಗಳು ಇದು ಸೂಕ್ಷ್ಮವಾದ ರಜೋಗುಣ. ದೇವರ ಬಗ್ಗೆ ತಪ್ಪು ತಿಳುವಳಿಕೆ ಇದು ಸೂಕ್ಷ್ಮವಾದ ತಮೋಗುಣ. ಹೀಗೆ ವಿಭಾಗಗಳು ಇದೆ. ಇದರಲ್ಲಿ ಜ್ಞಾನಿಯಾದಂತಹ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಅವನು ಸ್ಥೂಲವಾದ ಸತ್ವಗುಣ ರಜೋಗುಣಗಳಿದೆಯಲ್ಲ ಅದರ ಬಗ್ಗೆ ಅವನು ಜಾಸ್ತಿ ತಲೆ ಕೆಡಿಸಿಕೊಳ್ಳೋದಿಲ್ಲ. ಅದು ಬಂದರೆ ಬೇಡ ಅಂತಲ್ಲಿಕ್ಕೆ ಹೋಗೋದಿಲ್ಲ, ಬಂದರೆ ಬರಲಿ ಅಂತಂತಾನೆ. ಏನೋ ಒಂದು ಯಾವುದೋ ಜ್ಞಾನ ಇದೆ, ನನಗೆ ಮ್ಯಾಥಮೆಟಿಕ್ಸಿನ ಜ್ಞಾನ ಆಗಬೇಕಾಗಿದೆ, ಪುಸ್ತಕ ಓದ್ತಾನೆ, ಅರ್ಥ ಆದರೆ ಸರಿ ಸಂತೋಷ ಪಡ್ತಾನೆ, ಅರ್ಥ ಆಗದೇ ಇದ್ದರೆ ಭಾರೀ ತಲೆ ಕೆಡಿಸ್ಕೊಂಡು ಇದನ್ನು ಅರ್ಥ ಮಾಡಿಕೊಳ್ಳೇಬೇಕಪ್ಪ ಅಂತ ಹಠ ಮಾಡಿಕೊಳ್ಳಿಕ್ಕೆ ಹೋಗೋದಿಲ್ಲ. ಅವನು ಲೌಕಿಕ ವಿಷಯದ ಬಗ್ಗೆ, ಒಬ್ಬ ಜ್ಞಾನಿಯಾದಂತಹ ವ್ಯಕ್ತಿ ಲೌಕಿಕವಾದ ವಿಷಯದ ಜ್ಞಾನವನ್ನು ಮಾಡಿಕೊಳ್ಳೋದಕ್ಕಾಗಿ ಬಹಳ ಪ್ರಯತ್ನ ಮಾಡೋದಿಲ್ಲ, ಬಂದರೆ ಬೇಡ ಅನ್ನೋದಿಲ್ಲ, ಆ ಜ್ಞಾನ ಆದರೆ ಸರಿ ಅಂತ ಇಟ್ಟುಕೊಳ್ತಾನೆ. ಅದು ಬರದೇ ಇದ್ದರೆ ಅದರ ಬಗ್ಗೆ ದ್ವೇಷ ಮಾಡೋದಕ್ಕೆ ಹೋಗೋದು. ಹಾಗೇನೆ ಲೌಕಿಕವಾದ ಕರ್ಮಗಳ ಬಗ್ಗೆ, ಲೌಕಿಕ ವಿಷಯದ ಅಜ್ಞಾನದ ಬಗ್ಗೆಯೂ ಅಷ್ಟೇ ಬಹಳ ತಲೆ ಕೆಡತ್ತೆ. ಏನು ಅರ್ಥ ಆಗದೆ ಇದ್ದರೆ ಇಲ್ಲ ನನಗೆ ಅದೇನು ದೊಡ್ಡ ವಿಷಯ ಅಂತ ಬಿಟ್ಟು ಬಿಡ್ತಾನೆ. ಆದರೆ ದೇವರ ಬಗ್ಗೆ ತಿಳಿಯಬೇಕಾದರೆ ಮಾತ್ರ ಆ ಸೂಕ್ಷ್ಮವಾದ ರಜೋಗುಣ ತಮೋಗುಣ ದೇವರ ವಿಷಯದಲ್ಲಿ ನಾನು ತಿಳಿಯಬೇಕು, ದೇವರ ಬಗ್ಗೆ ನಾನು ಕೆಲಸವನ್ನು ಮಾಡಬೇಕು, ದೇವರ ಕುರಿತಾಗಿ ನನ್ನ ವ್ಯಾಪಾರಗಳಿರಬೇಕು ಅಂತ ಸದಾ ಅದರ ಬಗ್ಗೆ ಚಿಂತನವನ್ನು ಮಾಡ್ತಾ ಇರ್ತಾನೆ. ದೇವರ ಬಗ್ಗೆ ತಪ್ಪು ತಿಳುವಳಿಕೆ ಮಾತ್ರ ನನಗೆ ಬರೋದು ಬೇಡ ಅಂತ ಅದನ್ನು ದೂರ ಅಟ್ಟಿಬಿಡುತ್ತಾನೆ. ಇದು ಜ್ಞಾನಿಯಾದಂತಹ ಒಬ್ಬ ವ್ಯಕ್ತಿಯ ಲಕ್ಷಣ ಎಂಬುದಾಗಿ ತಿಳಿಸ್ತಾರೆ. ಅದರ ಜೊತೆಗೆ ಇನ್ನೊಂದು ಮಾತನ್ನು ಹೇಳ್ತಾರೆ, ಜ್ಞಾನಿಯಾದ ವ್ಯಕ್ತಿ ಗುಣಗಳನ್ನು ಮೀರಿದಂತಹ ವ್ಯಕ್ತಿ ಇನ್ನೊಬ್ಬರನ್ನು ನೋಡಿ ಎಂದಿಗೂ ಅವನ ಅಸೂಯೆಯನ್ನು ಪಡೋದಿಲ್ಲ. ಒಬ್ಬ ವ್ಯಕ್ತಿಯಲ್ಲಿ ಜ್ಞಾನ ಇದೆಯಾ ಸಂತೋಷ ಪಡ್ತಾನೆ, ಏ ಅದು ಯಾಕೆ ನನ್ನಲ್ಲಿ ಇಲ್ಲ, ಆ ಜ್ಞಾನ ನನಗೆ ಬೇಕಾಗಿತ್ತು, ಅವನಿಗೆ ಯಾಕೆ ಬಂತದು, ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವನಲ್ಲಿ ಜ್ಞಾನ, ಅವನೇನೋ ಸತ್ಕಾರ್ಯವನ್ನು ಮಾಡ್ತಾ ಇರ್ತಾನೆ, ಸಂತೋಷ ಪಡ್ತಾನೆ. ಹೀಗೆ ಯಾರು ಇದ್ದಾನೆ ನೋಡಿ, ಅವನು ನಿಜವಾಗಿ ಈ ಗುಣಗಳ ಬಂಧನವನ್ನು ದಾಟಿದ ಅಂತ ಅರ್ಥ. ಮತ್ತೊಬ್ಬ ಮಾಡುವ ಸತ್ಕಾರ್ಯವನ್ನು ನೋಡಿ ಯಾರು ಅಸೂಯೆ ಪಡ್ತಾ ಇದ್ದ ಅಂದರೆ ಅವನಿನ್ನೂ ಗುಣಗಳ ಬಂಧನದಲ್ಲಿ ಇದ್ದಾನೆ ಅಂತ ಅರ್ಥ. ಇನ್ನೊಬ್ಬರು ಮಾಡುವ ಸತ್ಕಾರ್ಯವನ್ನು ನೋಡಿ ಇವನು ಅಸೂಯೆ ಪಡೋದಿಲ್ಲ. ಕೆಲವರು ಹೀಗಿರ್ತಾರಲ್ಲ, ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಕೆಲವರು ಹೀಗಿದ್ದಾರಲ್ಲ, ನಾನು ಸತ್ಕಾರ್ಯವನ್ನು ಮಾಡಬೇಕು ಅಂತ ಅಪೇಕ್ಷೆ ಪಡೋದು ಪರವಾಗಿಲ್ಲ, ಇನ್ನೊಬ್ಬ ಮಾಡುವ ಸತ್ಕಾರ್ಯವನ್ನು ನೋಡಿ ಅಸೂಯೆಯನ್ನು ಪಡ್ತಾನೋ ಏನೋ ಮಾಡ್ತಾನೆ, ನಾನೂ ಆ ಥರದ್ದು ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾರೆ, ಅದು ಒಂದು ತರಹದ ಅಸೂಯೆ. ಆದರೆ ಕೆಲವರಿಗೆ ಹೀಗಿರುತ್ತಲ್ಲ, ನಾನು ಮಾಡಬೇಕು ಅಂತಿರೋದಿಲ್ಲ, ಅವನು ಅದನ್ನು ಮಾಡಬಾರದು ಅಂತ ಇರುತ್ತೆ. ಒಬ್ಬ ಒಳ್ಳೆಯ ಫಸ್ಟ್ ರ್ಯಾಂಕ್ ಬರ್ತಾ ಇದ್ದಾನಲ್ಲ, ಇವನು ಹೋಮ ಮಾಡೋದು ಯಾವಕ್ಕೆ ಮಾಡ್ತಾನೆ, ನಾನು ಫಸ್ಟ್ ರ್ಯಾಂಕ್ ಬರಬೇಕು ಅನ್ನೋದಕ್ಕಾಗಲ್ಲ, ಅವನು ಮುಂದಿನ ವರ್ಷ ಫಸ್ಟ್ ರ್ಯಾಂಕ್ ಬರಬಾರದು ಅನ್ನೋದಕ್ಕೆ, ಅವನಿಗೆ ಇಂಕ್ರಿಮೆಂಟ್ ಆಗಬಾರದು ಅನ್ನೋದಕ್ಕೆ. ಅವನು ದಡ್ಡನಾಗಲಿ, ಅವನಿಗೆ ಅಜ್ಞಾನ ಬರಲಿ, ಅವನು ನಾಶ ಆಗಲಿ, ಈ ತರಹದ ಭಾವನೆ ಇದೆ ಅಂತಾದರೆ ಅವನು ಗುಣಗಳ ಬಂಧನದಲ್ಲಿದ್ದಾನೆ ಅಂತ ಅರ್ಥ. ಇದಿಲ್ಲ ಅಂತಾದರೆ ಅವನು ಗುಣಗಳ ಬಂಧನವನ್ನು ಮೀರ್ತಾ ಇದ್ದಾನೆ ಅಂತ ಅರ್ಥ ಎಂಬುದಾಗಿ ಕೃಷ್ಣ ಪರಮಾತ್ಮ ತಿಳಿಸಿಕೊಡ್ತಾನೆ. ಹೀಗೆ ಅನೇಕ ಮಾತುಗಳನ್ನು ಶ್ರೀಕೃಷ್ಣ ಪರಮಾತ್ಮ ತಿಳಿಸಿಕೊಡ್ತಾನೆ. ಇನ್ನೂ ಕೆಲವು ಮಾತುಗಳನ್ನು ಹೇಳ್ತಾನೆ, ಯಾರು ಈ ಗುಣಗಳನ್ನು ಕಂಟ್ರೋಲ್ ಮಾಡಿಕೊಳ್ತಾನೆ ಅವನಿಗೆ ತಾನು ಮಾಡುವ ಸತ್ಕಾರ್ಯದ ಸಂದರ್ಭದಲ್ಲಿ ಏನೇ ಆಗಲಿ, ಸುಖ ಬರಲಿ ದುಃಖ ಬರಲಿ, ತಾನಂದುಕೊಂಡ ಸತ್ಕಾರ್ಯವನ್ನು ಮಾಡಿ ಮುಗಿಸ್ತಾನೆ. ನಾನು ಈ ಸತ್ಕಾರ್ಯವನ್ನು ಮಾಡೋದರಿಂದ ನನಗೆ ತುಂಬ ಶತ್ರುಗಳಾಗ್ತಾರೆ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗೋದಿಲ್ಲ, ಅವನು ಮಾಡ್ತಾನೆ. ಇಲ್ಲ, ನಾನೇನೋ ಕೆಟ್ಟ ಕೆಲಸ ಮಾಡೋದರಿಂದ ತುಂಬ ಜನ ನನಗೆ ಸ್ನೇಹಿತರಾಗ್ತಾರೆ ಅನ್ನೋದಕ್ಕಾಗಿ ಕೆಟ್ಟ ಕೆಲಸವನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಎಲ್ಲ ಒಂದೊಂದು ವಿಷಯಗಳನ್ನು ತುಂಬ ವಿವರವಾಗಿ ತಿಳಿದುಕೊಳ್ಳಬೇಕಾದದ್ದು, ನನಗೆ ಲಾಭ ಇದೆ ಅನ್ನುವುದಕ್ಕಾಗಿ ಕೆಟ್ಟ ಕೆಲಸವನ್ನು ಮಾಡೋದಿಲ್ಲ, ನನಗೆ ಹಾನಿಯಾಗತ್ತೆ ಅನ್ನುವುದಕ್ಕಾಗಿ ಒಳ್ಳೆಯ ಕೆಲಸವನ್ನು ಬಿಡೋದಿಲ್ಲ.
ಈ ತರಹದ ಒಂದು ಸಿದ್ಧಿಯನ್ನ ಪಡೆದ ವ್ಯಕ್ತಿ ಎಲ್ಲಾದರೂ ಕಂಡರೆ ಆಗ ನೀನಂದುಕೋ ಅವನು ಗುಣಗಳನ್ನ ಮೀರಿದ್ದಾನೆ, ಗುಣಗಳ ಬಂಧನದಿಂದ ಹೊರಗೆ ಬಂದಿದ್ದಾನೆ ಅಂತ ತಿಳಿದುಕೊಳ್ಳಬೇಕು ಅಂತ ಕೃಷ್ಣ ಪರಮಾತ್ಮ ತಿಳಿಸಿಕೊಡ್ತಾನೆ. ಹೀಗೆ 14ನೇ ಅಧ್ಯಾಯದಲ್ಲಿ ಸತ್ವ ರಜಸ್ತಮೋ ಗುಣಗಳು ನಮಗೆ ಮಾಡುವ ಬಂಧನ, ಆ ಬಂಧನದಿಂದ ನಮಗಾಗುವ ತೊಂದರೆಗಳು, ಅದನ್ನು ದಾಟುವ ಉಪಾಯ ಏನು, ಮತ್ತೆ ಮುಂದಿನ ಅಧ್ಯಾಯಗಳಲ್ಲೆಲ್ಲ ವಿಸ್ತಾರವಾಗಿ ತಿಳಿಸಿಕೊಡ್ತಾರೆ. ಹಾಗಾಗಿ ಯಾವ ರೀತಿಯಾಗಿ ನಾವು ನಮ್ಮ ಸತ್ವ ರಜಸ್ತಮೋ ಗುಣಗಳ ಪ್ರಪೋರ್ಷನ್ ಅನ್ನು ಮೆಂಟೈನ್ ಮಾಡಿಕೊಳ್ಳಬೇಕು ಅನ್ನೋದು ನಮ್ಮ ಕೈಯಲ್ಲಿ ಇದೆ. ಅಫ್ಕೋರ್ಸ್ ಎಲ್ಲವೂ ದೇವರ ಕೈಯಲ್ಲಿದೆ, ಆದರೆ ದೇವರಿಗೆ ದೇವರ ಪ್ರಾರ್ಥನೆಯನ್ನು ಮಾಡಿ ದೇವರ ಅನುಗ್ರಹವನ್ನು ಪಡೆದು ನಾವು ಯಾವ ಕಾಂಪೋನೆಂಟನ್ನು ಯಾವುದನ್ನು ನಮ್ಮಲ್ಲಿ ಹೆಚ್ಚು ಮಾಡಿಕೊಳ್ಳಬೇಕು ಅನ್ನುವುದಕ್ಕೆ ಇದೊಂದು ದಾರಿದೀಪವಾಗಿ 14ನೇ ಅಧ್ಯಾಯ ನಮಗೆ ತಿಳಿಸಿಕೊಡತ್ತೆ. ಅಂತಹ ಈ 14ನೇ ಅಧ್ಯಾಯದ ಒಂದೆರಡು ವಿಷಯಗಳನ್ನು ನನಗೆ ತಿಳಿದ ಮಟ್ಟಿಗೆ ತಿಳಿಸುವ ಪ್ರಯತ್ನವನ್ನು ಮಾಡಿದ್ದೇನೆ. ಈ ಸಣ್ಣ ವಾಕ್ಕುಸುಮವನ್ನು ಅಸ್ಮದ್ಗುರು ಅಂತರ್ಗತ ಭಾರತೀ ರಮಣ ಮುಖ್ಯಪ್ರಾಣ ಅಂತರ್ಗತ ಗ್ರಂಥ ಪ್ರತಿಪಾದ್ಯನಾದ ಶ್ರೀಕೃಷ್ಣ ಪರಮಾತ್ಮನ ಶ್ರೀಮನ್ನಾರಾಯಣನ ಚರಣಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಈ ಗೀತೆಯ ಒಂದು ಜ್ಞಾನಯಜ್ಞ ಭಕ್ತಿಸುಧಾ ವಾಹಿನಿ ಎಂಬ ಸಂಸ್ಥೆಯವರು ತಮ್ಮ ಯೂಟ್ಯೂಬ್ ಚಾನಲ್ನ ಮೂಲಕ ಅನೇಕ ಜಿಜ್ಞಾಸುಗಳಿಗೆ ಲಾಭ ಆಗುವಂತೆ ಈ ಒಂದು ಜ್ಞಾನಯಜ್ಞವನ್ನು ನಡೆಸ್ತಾ ಇದ್ದಾರೆ. ಶ್ರೀಯುತ ತ್ರಿವಿಕ್ರಮ ನರಸಿಂಹ ಅವರು ವಿಶೇಷವಾಗಿ ಮುತುವರ್ಜಿಯನ್ನು ವಹಿಸಿ ಈ ಒಂದು ಜ್ಞಾನದ ಪ್ರಸಾರ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾದ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.